ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ನ ವೀಕ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 20ನೇ ಸೆಪ್ಟೆಂಬರ್ನಿಂದ 26ನೇ ಸೆಪ್ಟೆಂಬರ್ನ ಪ್ರಮುಖವಾದ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಇಲ್ಲಿ ಆರ್ಟಿಕಲ್ಸ್ಗಳನ್ನು ದಿ ಹಿಂದೂ, PIB ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ತೆಗೆದುಕೊಂಡಿದ್ದು. ಮೊದಲನೇದಾಗಿ ಪ್ರಿಲಿಮ್ಸ್ ಟಿಟ್ಬಿಟ್ಸ್ನ ನೋಡ್ತೀವಿ, ನಂತರದಲ್ಲಿ ಎಕನಾಮಿ, ಪಾಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಸೆಕ್ಷನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಪ್ರಿಲಿಮ್ಸ್ ಟಿಟ್ಬಿಟ್ ಸೆಕ್ಷನ್ನಲ್ಲಿ ನಾವು ಪ್ರಿಲಿಮ್ಸ್ಗೆ ಮಹತ್ವಪೂರ್ಣವಾದ ವಿಷಯಗಳನ್ನು ನೋಡೋಣ. ನಂತರದಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡೋಣ. ಮೊದಲ ಯೋಜನೆ ಯಾವುದು ಅಂತ ಹೇಳಿದ್ರೆ ಕುಂಬಾರ್ ಸಶಕ್ತೀಕರಣ ಯೋಜನೆ. ಸೊ ಈ ಯೋಜನೆಯನ್ನು ಯಾರಿಗೋಸ್ಕರ ಲಾಂಚ್ ಮಾಡಿದ್ದಾರೆ? ಇಮೇಜ್ ನೋಡೋ ಮುಖಾಂತರ ಅರ್ಥ ಮಾಡ್ಕೊಳ್ಬೋದು. ಇದನ್ನು ಪಾಟ್ರಿ ಸೆಕ್ಷನ್ ಅಥವಾ ನಾವು ಕುಂಬಾರರಿಗೆ ಲಾಂಚ್ ಮಾಡಿರುವಂಥ ಯೋಜನೆ ಅಂತ ಹೇಳ್ಬೋದು. 2018ನೇ ಇಸ್ವಿಯಲ್ಲಿ ಯೋಜನೆ ಲಾಂಚ್ ಆದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಸೊ ಹೀಗಾಗಿ ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅಂತ ಹೇಳಿ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಏನಿದೆ, ಸೊ ಇವರು ಇದಕ್ಕೆ ಪ್ರಾಯೋಗಿಕವಾಗಿ ಸಹಾಯವನ್ನು ನೀಡುತ್ತಿದ್ದಾರೆ. ಯೋಜನೆಯಲ್ಲಿ ಪ್ರಮುಖವಾಗಿ ಹೊಸ ಪ್ರಾಡಕ್ಟ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾವ ರೀತಿ ಟೆಕ್ನಾಲಜಿಯನ್ನು ಕುಂಬಾರನ್ನು ಯೂಸ್ ಮಾಡ್ಕೊಳ್ಬೋದು, ಟೆಕ್ನಾಲಜಿಕಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ಅವ್ರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ನಂತರ ಇವರು ಮಾಡಿರುವಂಥ ಕರಕುಶಲ ವಸ್ತುಗಳನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಮೇಳಗಳನ್ನು ಆರ್ಗನೈಸ್ ಮಾಡ್ತಾರೆ. ಮತ್ತು ಮಾರ್ಕೆಟಿಂಗ್ ಮಾಡೋದ್ರ ಮುಖಾಂತರ ಅಥವಾ ಮಾರ್ಕೆಟಿಗೆ ಇವ್ರು ಲಿಂಕೇಜ್ ಕೊಡುವಂಥ ಮುಖಾಂತರ ಇವ್ರು ಪ್ರೊಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚಿನ ಬೆಲೆ ಸಿಗುವಂಥ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೊ ಈ ಒಂದು ಯೋಜನೆಯನ್ನು ಜ್ಞಾಪಕ ಇಟ್ಕೊಳ್ಳಿ. ಕುಂಬಾರ ಸಶಕ್ತೀಕರಣ ಯೋಜನೆ ಇದು ಕುಂಬಾರರಿಗೋಸ್ಕರ ಮಾಡಿರುವಂಥದ್ದು. ಎರಡನೇ ವಿಷಯ ಜ್ಞಾನಪೀಠ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಹೈಯೆಸ್ಟ್ ಲಿಟ್ರರಿ ಅವಾರ್ಡ್ ಅಂತ ಕರಿತೀವಿ. ಸೊ ಈ ಒಂದು ಅವಾರ್ಡನ್ನು ಇಂಗ್ಲೀಷ್ ಮತ್ತು ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಏನು ರೆಕಗ್ನೈಸ್ ಮಾಡಿದ್ದೀವಿ, 8 ಶೆಡ್ಯೂಲಲ್ಲಿ ಇರುವಂಥ ಇಂಡಿಯನ್ ಲ್ಯಾಂಗ್ವೇಜಸ್ ಇವೆಲ್ಲ ಲ್ಯಾಂಗ್ವೇಜಸ್ಗಳಿಗೆ ಕೊಡುವಂಥದ್ದು. ಸೊ ಇದು ಭಾರತದ ನಾಗರಿಕರಿಗೆ ಮಾತ್ರ ಕೊಡುವಂಥ ಅವಾರ್ಡ್ಸ್. ಮತ್ತು ಪ್ರತಿ ವರ್ಷ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ಕೊಡುತ್ತಾರೆ. ಮುಂದುವರೆದು 55ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಪೊಯೆಟ್ ಆದಂತಹ ಅಕ್ಕಿತಂ ಅಚ್ಯುತಂ ಅವರು ಪಡ್ಕೊಂಡಿದ್ದಾರೆ. ಮುಂದಿನ ವಿಷಯ ಶಿನ್ಕುನ್ಲಾ ಟನಲ್. ಸೊ ಈ ಒಂದು ಟನಲ್ನ ವಿಶೇಷತೆ ಏನಂತ ಹೇಳಿದ್ರೆ ಪ್ರಪಂಚದ ಲಾಂಗೆಸ್ಟ್ ಹೈ ಆಲ್ಟಿಟ್ಯೂಡ್ ಟನಲ್ ಅಂತ ಕರಿತಿದ್ದೀವಿ. ಏನಂಗಂತ ಹೇಳಿದ್ರೆ ಅಂದರೆ ಎತ್ತರದ ಪ್ರದೇಶಗಳಿರುವಂತಹ ಟನಲ್ಗಳಲ್ಲಿ ಇದೇ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿರುವಂಥ ಟನಲ್. ನಂತರ ಇದೊಂದು ಲಾಂಗೆಸ್ಟ್ ಟನಲ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಪ್ರಾಜೆಕ್ಟನ್ನು ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಮಾಡ್ತಿರುವಂಥದ್ದು. ಸೊ ಇದನ್ನು ಲಾಂಗೆಸ್ಟ್ ಟನಲ್ ಅಂತ ಕರಿತೀವಿ ಯಾಕಂತ ಹೇಳಿದ್ರೆ ಇದು 13.5 ಕಿಲೋಮೀಟರ್ ಅಷ್ಟು ದೂರವಾಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲಡಾಖ್ ಮತ್ತು ಲಹುಲ್ ಸ್ಪಿಟಿ ಹಿಮಾಚಲ ಪ್ರದೇಶ ಕನೆಕ್ಟ್ ಆಗಿರುತ್ತೆ. ಮತ್ತು ಇದರ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಏನು ನಮಗೆ ಅಂತ ಹೇಳಿದ್ರೆ ಮನಾಲಿ ಮತ್ತು ಕಾರ್ಗಿಲ್ ಹೈವೇ ಏನಿದೆ ಇದು ಯಾವಾಗಲೂ ಓಪನ್ ಆಗಿರುತ್ತೆ. ಮುಂಚೆ ಸ್ನೋಫಾಲಿಂದ ಇದು ಕ್ಲೋಸ್ ಆಗ್ತಿತ್ತು, ಬಟ್ ಈ ಒಂದು ಟನಲ್ನಿಂದಾಗಿ ಇದು ಯಾವಾಗಲೂ ಓಪನ್ ಆಗಿರುವಂಥ ಸಾಧ್ಯತೆ ಇದೆ. ಇಲ್ಲಿ ಇಮೇಜನ್ನು ನೋಡ್ಕೊಳ್ಬೋದು ನೀವು. ಇದು ಶಿಂಗುಲಾ ಅಥವಾ ಶಿಂಕುಲಾ ಟನಲ್. ಸೊ ಮುಂದುವರೆದು ಕೃತಂಗ ಹ್ಯಾಕಥಾನ್. ಕೆಲವೊಂದ್ಸಲ ಪ್ರಿಲಿಮ್ಸ್ನಲ್ಲಿ ಕ್ವಶನ್ಸ್ ಕೂಡ ಬರ್ಬೋದು ಕೃತಂಗ ಹ್ಯಾಕಥಾನ್ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ. ಹ್ಯಾಕಥಾನ್ ಅಂದರೆ ನಮಗೆ ಸೈಬರ್ ಸೆಕ್ಯೂರಿಟಿ ಅಂತ ನೆನಪಕ ಬರುತ್ತೆ. ಬಟ್ ಈ ಒಂದು ಹ್ಯಾಕಥಾನನ್ನು ಅಗ್ರಿಕಲ್ಚರ್ನಲ್ಲಿ ಯಾವ ರೀತಿ ಟೆಕ್ನಾಲಜಿಯನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡ್ತಿರುವಂಥದ್ದು. ಸೊ ನೆನಪಕ ಇಟ್ಕೊಳ್ಳಿ, ಇದು ನ್ಯಾಷನಲ್ ಲೆವೆಲ್ ನಡೀತಿರುವಂಥ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಒಂದು ಹ್ಯಾಕಥಾನ್. ಸೊ ಈ ಹ್ಯಾಕಥಾನ್ನ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವ ರೀತಿ ಫಾರ್ಮ್ ಮೆಕನೈಸೇಷನ್ ಅಗ್ರಿಕಲ್ಚರಲ್ಲಿ ಹೆಚ್ಚಿನ ಮಿಷಿನ್ಸ್ಗಳನ್ನು ಯೂಸ್ ಮಾಡಬೇಕು, ಅದರಿಂದ ಪ್ರೊಡಕ್ಷನ್ ಮತ್ತು ಈಲ್ಡನ್ನು ಜಾಸ್ತಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಇನ್ ಫಾರ್ಮರ್ಸ್ನ ಇನ್ಕಮ್ನ ಕೂಡ ಜಾಸ್ತಿ ಮಾಡ್ಬೋದು ಅನ್ನೋ ಬಗ್ಗೆ ಈ ಒಂದು ಹ್ಯಾಕಥಾನ್ ಸೆಷನ್ ನಡೀತಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತಿರೋದು ಏನಂತ ಹೇಳಿದ್ರೆ, ಸೊ ವುಮೆನಿಗೆ ಸಂಬಂಧಪಟ್ಟಂಥ ಅಥವಾ ಮಹಿಳೆಯರಿಗೆ ಅನುಕೂಲವಾಗುವಂಥ ಎಕ್ವಿಪ್ಮೆಂಟ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಈ ಒಂದು ಯೋಜನೆಯಲ್ಲಿ ಪ್ರಮುಖವಾಗಿ ಫೋಕಸ್ ಮಾಡ್ತಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಭಾರತದಲ್ಲಿ ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಆಗಿದೆ, ಅಥವಾ ಹೆಚ್ಚಿನ ಮಹಿಳೆಯರು ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ರೀತಿಯಲ್ಲಿ ಅವ್ರಿಗೆ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಕೃತಂಗ ಹ್ಯಾಕಥಾನ್ ಫೋಕಸ್ ಮಾಡ್ತಿದೆ. ಸೊ ಈ ಒಂದು ಹ್ಯಾಕಥಾನ್ ಆರ್ಗನೈಸ್ ಮಾಡ್ತಿರೋದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತು ಅವರ ಸಹಯೋಗ ಜೊತೆಗೆ ನ್ಯಾಷನಲ್ ಅಗ್ರಿಕಲ್ಚರ್ ಹೈಯರ್ ಎಜುಕೇಷನ್ ಪ್ರಾಜೆಕ್ಟ್. ಸೊ ಜ್ಞಾಪಕ ಇಟ್ಕೊಳ್ಳಿ ಯಾರು ಇದನ್ನು ಆರ್ಗನೈಸ್ ಮಾಡ್ತಿರೋದು. ಮತ್ತು ಇಲ್ಲೆಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಫ್ಯಾಕಲ್ಟೀಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಯಾವ ಹೊಸದಾಗಿ ಮಾಡಿರುವಂಥ ಎಂಟರ್ಪ್ರಿನರ್ಸ್, ಇನೋವೇಷನ್ಸ್ ಮಾಡಿರುವಂಥವ್ರು, ಮತ್ತು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಮುಂದುವರೆದು ಇತ್ತೀಚೆಗೆ ಯುವ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದ್ದಾರೆ. ಯುವ ಹೆಸರು ಹೇಳುವಂಥ ರೀತಿಯಲ್ಲಿ ಯಂಗ್ಸ್ಟರ್ಸ್ನ ಫೋಕಸ್ ಮಾಡಿರುವಂಥ ಈ ಒಂದು ಯೋಜನೆಯಲ್ಲಿ, ಸೊ ಯಂಗ್ಸ್ಟರ್ಸ್ನ ಯಾವ ರೀತಿ ಕೆರಿಯರ್ಗೆ ರೆಡಿ ಮಾಡಬೇಕು, ಮತ್ತು ಪೋಸ್ಟ್ ಕೋವಿಡ್ ನಂತರದಲ್ಲಿ ಜಾಬ್ಲೆಸ್ ಗ್ರೋಥ್ ಜಾಸ್ತಿ ಆಗ್ತಿರೋ ಕಾರಣದಿಂದಾಗಿ, ಸೊ ಯಾವ ರೀತಿ ನಾವು ಯಂಗ್ಸ್ಟರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿರೋದು ಯಾರು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ನ್ಯಾಪ್ಕ ಇಟ್ಕೊಳ್ಳಿ. ಸೊ ಅವರು ಯುನಿಸೆಫ್ನ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡ್ತಿರುವಂಥವು. ಇಲ್ಲಿ ಜನರೇಷನ್ ಅನ್ಲಿಮಿಟೆಡ್ ಅನ್ನೋದು ಪ್ಲಾನ್. ಸೊ ಏನು ಪ್ಲಾನ್ ಇದು ಅಂತ ಹೇಳಿದ್ರೆ, ಯಂಗ್ಸ್ಟರ್ಸ್ಗೋಸ್ಕರ ಮೂರು ವಿಷಯಗಳನ್ನು ಜನರೇಷನ್ ಅನ್ಲಿಮಿಟೆಡಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಅವರಿಗೆ ಒಳ್ಳೆ ರೀತಿಯಾದ ಎಜುಕೇಷನ್ನ ಕೊಡಬೇಕು. ಆ ಎಜುಕೇಷನಿಂದ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು, ಅಂದರೆ ಇಂಡಸ್ಟ್ರಿಗೆ ಬೇಕಾಗಿರುವಂಥ ಸ್ಕಿಲ್ಸ್ಗಳನ್ನ ಕೊಡೋ ಮುಖಾಂತರ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವ್ರು ಯಾವಾಗಲೂ ಎಂಪ್ಲಾಯ್ಮೆಂಟ್ ಅಥವಾ ಜಾಬ್ ಸೀಕರ್ಸ್ ಆಗಿಲ್ಲದೆ ಅವರಿಗೆ ಜಾಬ್ ಕೊಡುವಂಥವ್ರು ಅಂದರೆ ಎಂಟರ್ಪ್ರಿನರ್ಸ್ ಆಗಬೇಕು. ಸೊ ಈ ನಿಟ್ಟಿನಲ್ಲಿ ಜನರೇಷನ್ ಅನ್ಲಿಮಿಟೆಡ್ ಈ 3 E's ಮೇಲೆ ವರ್ಕ್ ಮಾಡ್ತೆ. ಜ್ಞಾಪಕ ಇಟ್ಕೊಳ್ಳಿ, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಎಂಟರ್ಪ್ರಿನರ್ಸ್, ಅವರೇ ಕಂಪ್ನಿಗಳನ್ನು ಓಪನ್ ಮಾಡುವಂಥ ರೀತಿಯಲ್ಲಿ ಮಾಡೋದು. ಸೊ ಈ ಜನರೇಷನ್ ಅನ್ಲಿಮಿಟೆಡ್ ಅಡಿಯಲ್ಲಿ ಭಾರತದ ಯು
ಯೋಜನೆ ಮುಖಾಂತರ ಕೆರಿಯರ್ ಗೈಡೆನ್ಸನ್ನು ಕೊಡ್ತಾ ಇದ್ದೀವಿ ಹೊಸ ಹೊಸ ಯುವಕರಿಗೆ. ಅಷ್ಟೇ ಅಲ್ಲದೆ ಟಾಪ್ ಎಂಟರ್ಪ್ರಿನರ್ಸ್ ಏನಿದ್ದಾರೆ ಸೊ ಅವ್ರು ಎಂಟರ್ಪ್ರಿನರ್ಸ್ ಮತ್ತು ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅವ್ರು ಇವ್ರನ್ನ ಗೈಡ್ ಮಾಡ್ತಿರ್ತಾರೆ. ಮತ್ತು ಎಕನಾಮಿಕ್ ಆಪರ್ಚುನಿಟೀಸ್ ಯಾವ್ದಾವ್ದಿದೆ, ಹೊಸದಾಗಿ ಯಾವ್ಯಾವ ಸೆಕ್ಟರ್ಸ್ನಲ್ಲಿ ಇವ್ರು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಅಪ್ಸ್ಕಿಲಿಂಗ್ ಮಾಡ್ತಾರೆ. ಅಪ್ಸ್ಕಿಲಿಂಗ್ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಲೈಫ್ ಸ್ಕಿಲ್ಸ್ ಇರ್ಬೋದು. ಈ ರೀತಿ ಈ ಒಂದು 21ನೇ ಶತಮಾನಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಕಿಲ್ಸ್ಗಳ ಟ್ರೈನಿಂಗ್ನ ಇವರು ಕೊಡ್ತಿದ್ದಾರೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯುವ ಪ್ಲಾಟ್ಫಾರ್ಮ್, ಯುನಿಸೆಫ್ ಮತ್ತು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್. ಮುಂದಿನ ವಿಷಯ ಅಭ್ಯಾಸ್ ಹೀಟ್ UAV. ಇದು ಭಾರತ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿರುವಂತಹ ಒಂದು ಡಿವೈಸ್. ಸೊ ಇದನ್ನು ಏರೋನಾಟಿಕಲ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಏನಿದೆ ಅವರು DRDOದಿಂದ ಡೆವಲಪ್ ಮಾಡಿರುವಂಥದ್ದು, ಅಂದರೆ ಭಾರತದಲ್ಲಿ ಇಂಡಿಜಿನಿಯಸ್ ಆಗಿ ಡೆವಲಪ್ ಆಗಿರುವಂಥ ಡಿವೈಸ್ ಅಂತ ಹೇಳ್ಬೋದು. ಇದನ್ನು ಬೇರೆ ಬೇರೆ ಮಿಸೈಲ್ ಸಿಸ್ಟಮ್ಸ್ಗಳಲ್ಲಿ ಟಾರ್ಗೆಟ್ ಲೊಕೇಶನ್ ರೀಚ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸೊ ಇದೊಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಥವಾ ಡ್ರೋನ್ ಅಂತ ಕೂಡ ಕರಿತೀವಿ. ಇಲ್ಲಿ HE-80 ಅಂತ ಹೇಳಿದ್ರು ಬೇರೆ ಬೇರೆ ಏರಿಯಲ್ ಟಾರ್ಗೆಟ್ಗಳನ್ನು ರೀಚ್ ಮಾಡುವಂಥ ಕೇಪಬಿಲಿಟಿ ಇದೆ, ಅಂದರೆ ಅಥವಾ ಹೈ ಸ್ಪೀಡ್ ಎಕ್ಸ್ಪ್ಯಾಂಡಬಲ್ ಏರಿಯಲ್ ಟಾರ್ಗೆಟ್ನ ರೀಚ್ ಮಾಡುವಂಥ ಕೇಪಬಿಲಿಟಿ ಇದೆ. ಮುಂದುವರೆದು ಇದರಲ್ಲಿ ಸ್ಪೆಷಲಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಇದಕ್ಕೆ ತನ್ನದೇ ಆದ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಇದೆ, ಅಂದರೆ ಆಟೋಮೆಟಿಕ್ ಆಗಿ ತಾನು ಹೋಗಬೇಕಾಗಿರುವಂಥ ಲೊಕೇಶನ್ಗೆ ಇದು ಹೋಗುತ್ತೆ. ಈ ಆಟೋಮೆಟಿಕ್ ನ್ಯಾವಿಗೇಷನ್ಗೋಸ್ಕರ MEMS ಅಥವಾ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ಸ್ಗಳನ್ನು ಯೂಸ್ ಮಾಡ್ತೀರಾ, ಅಂದರೆ ಎಲೆಕ್ಟ್ರಾನಿಕ್ ಮತ್ತು ಮೆಕ್ಯಾನಿಕಲ್ ಡಿವೈಸಸ್ಗಳನ್ನು ಯೂಸ್ ಮಾಡುವಂಥ ಮುಖಾಂತರ ತಾನು ಹೋಗಬೇಕಾಗಿರೋ ಲೊಕೇಶನ್ಗೆ ಈಸಿಯಾಗಿ ಹೋಗುತ್ತೆ, ಕಡಿಮೆ ವೆಚ್ಚದಲ್ಲಿ ಹೋಗುತ್ತೆ, ಮತ್ತು ಲೆಸ್ ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳ್ಬೋದು. ಮುಂದಿನ ವಿಷಯ ಕೊಮೊಡೋ ಡ್ರ್ಯಾಗನ್. ಸೊ ಈ ಒಂದು ಡ್ರ್ಯಾಗನ್ ಹಲ್ಲಿಯ ಜಾತಿ ಅಥವಾ ಪಲ್ಯ ಜಾತಿಗೆ ಸೇರಿದಂಥದ್ದು. ಸೊ ಇದು ಇಡೀ ಭೂಮಿಯ ಮೇಲೆ ಈಗಿರುವಂತಹ ಲಾರ್ಜೆಸ್ಟ್ ಮತ್ತು ಹೆವಿಯೆಸ್ಟ್ ಡ್ರ್ಯಾಗನ್ ಅಂತ ಹೇಳ್ಬೋದು. ಸೊ ಮುಂದುವರೆದು ಯಾಕೆ ನ್ಯೂಸ್ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆಸ್ಟ್ರೇಲಿಯನ್ ರಿಸರ್ಚರ್ಸ್ ಹೇಳಿರೋ ಪ್ರಕಾರ ಇದು ಎಕ್ಸ್ಟಿಂಟ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ IUCN ಸ್ಟೇಟಸ್ನ ಪ್ರಕಾರ ಇದು ವಲ್ನರಬಲ್ ಸ್ಟೇಟಸ್ನಲ್ಲಿದೆ. IUCN ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಅವ್ರು ಕೊಟ್ಟಿರೋ ಪ್ರಕಾರ ಇದು ವಲ್ನರಬಲ್ ಸ್ಟೇಟಸ್ಸಲ್ಲಿದೆ. ಈಗ ಕೊಮೊಡೋ ಡ್ರ್ಯಾಗನ್ ಇರುವಂಥ ಒಂದೇ ಸ್ಥಳ ಯಾವುದು ಅಂದರೆ ಕೊಮೊಡೋ ನ್ಯಾಷನಲ್ ಪಾರ್ಕ್. ಇದು ಇಂಡೋನೇಷ್ಯಾದ ಸುಂಡಾ ಹೈಲ್ಯಾಂಡ್ಸ್ನಲ್ಲಿ ಇರುವಂಥದ್ದು. ಮುಂದುವರೆದು ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಕೊಮೊಡೋ ಡ್ರ್ಯಾಗನ್ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಾನವ ನಿರ್ಮಿತ ಕಾರಣ ಅಥವಾ ಆಂಥ್ರೋಪೋಜೆನಿಕ್ ಅಂತ ಕೂಡ ಕರಿತೀವಿ. ಸೊ ಮುಂದುವರೆದು ಎರಡನೇ ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳು ಸಿಗ್ತಿಲ್ಲ. ಏನನ್ನು ಬೇಕಂದ್ರೂ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರುವಂಥ ಕೊಮೊಡೋ ಡ್ರ್ಯಾಗನ್ಗೆ ಆಹಾರ ಸಿಗ್ತಿಲ್ಲ. ಯಾಕಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ನಿಂದಾಗಿ ತನ್ನ ಹ್ಯಾಬಿಟೇಟ್ ಎಲ್ಲ ತಾನು ಕಳ್ಕೊತಿದೆ. ಮುಂದುವರೆದು ಪಾಪ್ಯುಲೇಷನ್ ಕಡಿಮೆ ಆಗಿರೋ ಕಾರಣದಿಂದಾಗಿ ಬ್ರೀಡಿಂಗ್ ಕೂಡ ಆಗ್ತಿಲ್ಲ. ಸೊ ಇವೆಲ್ಲ ಕಾರಣಗಳಿಗಾಗಿ ಕೊಮೊಡೋ ಡ್ರ್ಯಾಗನ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿದೆ. ಮುಂದುವರೆದು ಇತ್ತೀಚೆಗೆ ಡೆಲ್ಲಿಯಲ್ಲಿ ಒಬ್ಬ ಪತ್ರಕರ್ತರನ್ನು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ ವಿರುದ್ಧವಾಗಿ ಚೈನೀಸ್ ಅವರಿಗೆ ಭಾರತದಲ್ಲಿ ಯಾವ ರೀತಿ ಮಿಲಿಟರಿ ಟ್ರೂಪ್ಸ್ಗಳನ್ನು ಡಿಪ್ಲಾಯ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟ ಕಾರಣದಿಂದಾಗಿ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ ಅನ್ವಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದರು. ಸೊ ಇನ್ ಬ್ರಿಟನ್ ವೈಸ್ರಾಯ್ ಆದಂತಹ ಲಾರ್ಡ್ ಕರ್ಜನ್ ಅವರು ಈ ಒಂದು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ ಪಾಸ್ ಮಾಡಿದರು. ಸೊ ಇವ್ರು ಪಾಸ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ಆವಾಗ ನಮ್ಮ ಸ್ವತಂತ್ರ ಚಳವಳಿ ನಡೆದಂಥ ಸಂದರ್ಭಗಳಲ್ಲಿ ನ್ಯಾಷನಲಿಸ್ಟ್ ಪಬ್ಲಿಕೇಷನ್ಸ್ ಅಥವಾ ಲೋಕಲ್ ನ್ಯೂಸ್ ಪೇಪರ್ಗಳು ಏನು ಗೌರ್ಮೆಂಟಿನ ಅಫಿಷಿಯಲ್ ಇನ್ಫಾರ್ಮೇಷನ್ಸ್ ಅಥವಾ ಗೌರ್ಮೆಂಟಿನ ಮುಖ್ಯವಾದ ವಿಷಯಗಳನ್ನು ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತಿದ್ರು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು. ಇದರಿಂದ ಎರಡು ಉದ್ದೇಶ ಇತ್ತು. ಮೊದಲನೇದಾಗಿ ಏನಂತ ಹೇಳಿದ್ರೆ, ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಸೀಕ್ರೆಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು, ಎರಡನೇ ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆಯ ಮುಖ್ಯವಾದ ವಿಷಯಗಳನ್ನು ಅಥವಾ ಕೆಲವೊಂದು ವಿಷಯಗಳನ್ನು ಟ್ರೆಂಡರ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಇವೆಲ್ಲ ವಿಷಯಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅನ್ನೋದು. ಸೊ ಈ ಎರಡು ಉದ್ದೇಶದಿಂದ ಕರ್ಜನ್ ಅವರು ಈ ಆ್ಯಕ್ಟನ್ನು ಪಾಸ್ ಮಾಡಿದರು. ಮುಂದುವರೆದು ಕೇಂದ್ರ ಸರ್ಕಾರ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ 1923ರಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತೆ. ಇದು ಭಾರತದಲ್ಲಿರುವಂತಹ ದ ಓಲ್ಡೆಸ್ಟ್ ಲಾಗಳಲ್ಲಿ ಒಂದು ಅಂತ ಹೇಳ್ಬೋದು. ಸೊ ಈ ಒಂದು ಲಾ ಭಾರತದ ಎಲ್ಲ ನಾಗರಿಕರಿಗೆ ಅಪ್ಲೈ ಆಗುತ್ತೆ, ಅವರು ಭಾರತದ ಒಳಗಡೆ ಇರ್ಬೋದು ಅಥವಾ ಭಾರತದ ಹೊರಗಡೆ ಇರ್ಬೋದು. ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಅಫಿಷಿಯಲ್ ಸೀಕ್ರೆಟ್ಸ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವ ವಿಷಯಗಳು ಅಫಿಷಿಯಲ್ ಸೀಕ್ರೆಟ್ಸ್ ಅನ್ನೋ ಡೆಫಿನೇಷನ್ ಇಲ್ಲ ನಮ್ಮ ಹತ್ರ. ಸೊ ಮುಂದುವರೆದು ಅಫೆನ್ಸಸ್, ಅಂದರೆ ಯಾವುದನ್ನು ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಅಷ್ಟೇ ಹೇಳ್ತಿದ್ದಾರೆ. ಮೊದಲನೇದಾಗಿ ಜಾಸೂಸ್ತನ ಮಾಡೋದು ಅಥವಾ ಸ್ಪೈ ಮಾಡೋದನ್ನು ನಾವು ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇದೇನಂತ ಹೇಳಿದ್ರೆ, ಸೊ ಗವರ್ನಮೆಂಟಿನ ಅಫಿಷಿಯಲ್ ಸೀಕ್ರೆಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಯಾವುದನ್ನು ಕೂಡ ಬೇರೆಯವರಿಗೆ ಕೊಡ್ಕೂಡ್ದು ಅಥವಾ ಗವರ್ಮೆಂಟ್ ಸೀಕ್ರೆಟ್ ಇನ್ಫಾರ್ಮೇಷನ್ನ ಡಿಸ್ಕ್ಲೋಷರ್ ಮಾಡಿದರೆ ಆವಾಗ ಅದು ಅಫಿಷಿಯಲ್ ಸೀಕ್ರೆಟ್ ವೈಲೇಷನ್ ಅಂತ ಹೇಳ್ತಾರೆ. ಇದರಿಂದ ಸರ್ಕಾರದ ಪ್ರಮುಖ ವಿಷಯಗಳು ಲೀಕ್ ಆಗೋದನ್ನು ತಡೆಗಟ್ಟಬಹುದು, ಅಷ್ಟೇ ಅಲ್ಲದೆ ನಮ್ಮ ಭಾರತದ ಸೆಕ್ಯೂರಿಟಿ ಕೂಡ ಮೇಂಟೈನ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ ಪಾಸ್ ಮಾಡಿದ್ರು. ಬಟ್ ಇದೊಂದು ಆರ್ಕಿಯಾಕ್ ಲಾ ಅಥವಾ ಈಗಿನ ಸಾಮಾಜಿಕ ಮೌಲ್ಯಕ್ಕೆ ಒಗ್ಗೂಡುವಂಥ ಲಾ ಅಲ್ಲ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಈಗ ನಾವು ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ ಹೆಚ್ಚಿನ ಮಾಹಿತಿಯನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳನ್ನು ಟ್ರಾನ್ಸ್ಪರೆನ್ಸಿಗೆ ಹೊತ್ಕೊಡ್ತಿದ್ದೀವಿ. ಬಟ್ ಈ ಒಂದು ಲಾ ಅಫಿಷಿಯಲ್ ಸೀಕ್ರೆಟ್ಸ್ ಅನ್ನೋ ನೆಪದಲ್ಲಿ ಎಲ್ಲವನ್ನು ಡಿಸ್ಕ್ಲೋಸ್ ಮಾಡೋದನ್ನು ತಡೆಗಟ್ಟಿದೆ. ಸೊ ಹೀಗಾಗಿ ಟ್ರಾನ್ಸ್ಪರೆನ್ಸಿ ನಮ್ಮ ಇತ್ತೀಚಿನ ಗವರ್ನೆನ್ಸ್ನ ಮೌಲ್ಯವಾಗಿರೋ ಕಾರಣದಿಂದಾಗಿ ಸೊ ಟ್ರಾನ್ಸ್ಪರೆನ್ಸ್
ಕರೆನ್ಸಿ ತೆಗೆದುಕೊಂಡು ಬರಬೇಕಂತಾನೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಕೂಡ ಪಾಸ್ ಮಾಡಿದ್ವಿ. ಸೊ ಈ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಮತ್ತು ಎಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟು ಕಾನ್ಫ್ಲಿಕ್ಟ್ ಬರುತ್ತೆ. ಯಾಕಂದರೆ ಎಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಹೇಳುತ್ತೆ ಕಾನ್ಫಿಡೆನ್ಷಿಯಲ್ ಅನ್ನೋ ಹೆಸರಲ್ಲಿ ಎಷ್ಟೊಂದು ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಎಲ್ಲ ಮಾಹಿತಿಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದೆರಡು ನಡುವೆ ಘರ್ಷಣೆ ಇತ್ತು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಬಂದಾಗ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಪ್ರಕಾರ ಯಾವುದೆಲ್ಲ ವಿಷಯಗಳಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಮತ್ತು ಎಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟಿಗೆ ಕನ್ಫ್ಲಿಕ್ಟ್ ಬರುತ್ತೆ ಆ ಒಂದು ವಿಷಯಗಳಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಓವರ್ರೈಡ್ ಮಾಡುತ್ತೆ ಎಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ. ಅಂದರೆ ಆವಾಗ ರೈಟ್ ಟು ಇನ್ಫಾರ್ಮೇಷನ್ ಪ್ರೊವಿಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಮುಂದುವರೆದು ಜೆ ಎನ್ ಕೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಿಲ್ನ 2020 ಇಸ್ವಿಯಲ್ಲಿ ಪಾಸ್ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲು ಇಂಗ್ಲೀಷ್ ಮತ್ತು ಉರ್ದು ಮಾತ್ರ ಜೆ ಎನ್ ಕೆಯಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿತ್ತು. ಸೊ ಇವಾಗ ಇವೆರಡು ಜೊತೆಗೆ ಕಾಶ್ಮೀರಿ, ಡೋಂಗ್ರಿ ಮತ್ತು ಹಿಂದಿ ಈ ಮೂರು ಲ್ಯಾಂಗ್ವೇಜ್ಗಳನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ಸೊ ಒಟ್ಟು 5 ಲ್ಯಾಂಗ್ವೇಜ್ಗಳು ಜಮ್ಮು ಕಾಶ್ಮೀರಿನಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಡಿಕ್ಲೇರ್ ಆಗಿದೆ. ಮುಂದುವರೆದು ಕಾಕತೀಯ ಡೈನಾಸ್ಟಿಗೆ ಸಂಬಂಧಪಟ್ಟಂತೆ ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಸೊ ಕಾಕತೀಯ ಡೈನಾಸ್ಟಿಯ ಗಣಪತಿ ದೇವ ಅನ್ನೋರು ಮೊದಲನೇ ಬಾರಿಗೆ ಕಾಕತಿ ದೇವಿಯ ಆರಾಧನೆಯನ್ನು ಪ್ರಾರಂಭಿಸ್ತಾರೆ. ಸೊ ಈ ಆರಾಧನೆ 13th century ಫೇಮಸ್ ಆಗಿರುತ್ತೆ. ಮತ್ತು ಈ ಒಂದು ಟೆಂಪಲ್ನ ಅವರು ಆಂಧ್ರ ಪ್ರದೇಶದ ಧರಣಿಕೋಟದಲ್ಲಿ ಬಿಲ್ಡ್ ಮಾಡಿರ್ತಾರೆ. ಬಟ್ ಇತ್ತೀಚೆಗೆ ಈ ಒಂದು ಕಾಕತಿ ದೇವಿಯ ಟೆಂಪಲನ್ನು ರೀಪ್ಲೇಸ್ ಮಾಡಿ ಬಾಲು ಸುಲಮ್ಮ ಅಂತ ಹೇಳಿಬಿಟ್ಟು ಒಂದು ಸ್ಥಳೀಯ ದೇವರೇನಿದ್ದಾರೆ ಅದರ ಆರಾಧನೆಯನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ವಿಷಯದಲ್ಲಿ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ವಿಷಯ ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್. ಪ್ರತಿ ವರ್ಷ 21st September ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ದಿನವನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಡಿಕ್ಲೇರ್ ಮಾಡಿರುವಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ಈ ಒಂದು ದಿನದಲ್ಲಿ 24 ಗಂಟೆಗಳ ಕಾಲ ಯಾವುದೇ ರೀತಿ ವೈಲೆನ್ಸ್ ಆಕ್ಟಿವಿಟಿಗಳನ್ನು ಮಾಡಕೂಡ್ದು ಮತ್ತು ಸೀಸ್ ಫೈರ್ ವೈಲೇಷನ್ಸ್ಗಳನ್ನು ಮಾಡಬಾರ್ದು. ಅಂದರೆ ಎರಡು ಮುಖ್ಯ ಉದ್ದೇಶ, ಒಂದು ನಾನ್ ವೈಲೆಂಟ್ ಆಗಿರಬೇಕು ಮತ್ತು ಯಾವುದೇ ಆದ ಸೀಸ್ ಫೈರ್ ಅಗ್ರಿಮೆಂಟ್ಸ್ ಏನಾದರೂ ಇದ್ದರೆ ಅದರ ಉಲ್ಲಂಘನೆಯನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಈ ವಿಷಯದಲ್ಲಿ ಈ ವರ್ಷದ ಥೀಮ್ ಜ್ಞಾಪಕ ಇಟ್ಕೊಳ್ಳಿ. ಯೂಶ್ವಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ 2020 ಥೀಮ್ ಏನು ಅಂತ ಕೇಳಬಹುದು, ಶೇಪಿಂಗ್ ಪೀಸ್ ಟುಗೆದರ್. ಪ್ರತಿ ವರ್ಷ 22nd September ವರ್ಲ್ಡ್ ರೈನೋಡೋ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ರೈನೋಡೋಯನ್ನು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿರೋದು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್. ಸೊ ಜ್ಞಾಪಕ ಇಟ್ಕೊಳ್ಳಿ ಯಾವ ಆರ್ಗನೈಸೇಷನ್ ಅನ್ನು ಡಿಕ್ಲೇರ್ ಮಾಡಿದೆ ಅಂತ ಹೇಳ್ಬಿಟ್ಟು ವರ್ಲ್ಡ್ ರೈನೋ ಡೇ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ದಿನ 5 ವೆರೈಟಿ ಆಫ್ ರೈನೋಸ್ ಏನಿದೆ, ಬ್ಲ್ಯಾಕ್ ರೈನೋ ಆಗಿರ್ಬೋದು, ವೈಟ್ ರೈನೋ ಆಗಿರ್ಬೋದು, ಒನ್ ಹಾರ್ನ್ ರೈನೋ ಆಗಿರ್ಬೋದು, ಸುಮಾತ್ರ ಮತ್ತು ಜಾವಾ ರೈನೋ ಇವೆಲ್ಲರ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದೇನೆಂದ್ರೆ ವರ್ಲ್ಡ್ ರೈನೋ ಡೇ ಅಥವಾ ರೈನೋಸರ್ಸ್ಗೆ ಇರುವಂತಹ ಸ್ಟೇಟಸ್ ಏನು IUCN ಪ್ರಕಾರ ಅಂತ. ತುಂಬ ಡೇಂಜರ್ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರೋದು ಜಾವಾ, ಸುಮಾತ್ರನ್ ಮತ್ತು ಬ್ಲ್ಯಾಕ್ ರೈನೋ. ಅದೇ ಥ್ರೆಟನಿಂಗ್ ಕಂಡೀಷನ್ ಇರುವಂಥದ್ದು ವೈಟ್ ರೈನೋ. ಮುಂದುವರೆದು ವಲ್ನರಬಲ್ ಇಂದ ಎಕ್ಸ್ಟಿಂಟ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಒನ್ ಹಾರ್ನ್ ರೈನೋ. ನಿಮಗೆ ಗೊತ್ತಿರಬಹುದು ಭಾರತದಲ್ಲಿ ಒನ್ ಹಾರ್ನ್ ರೈನೋ ಇದೆ ಅಸ್ಸಾಂನಲ್ಲಿ. ಸೊ ಈ ರೈನೋಗಳ ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಗಳು ಗೊತ್ತಾಗ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ಸೊ ಒಂದು ಸಲ ಮೆಲಕು ಹಾಕಿ ಯಾವೆಲ್ಲ ಕ್ರಮಗಳನ್ನು ಕೇಂದ್ರ ಸರ್ಕಾರ ರೈನೋ ವಿಷನ್ 2020 ಕೈಗೊಂಡಿದೆ ಅಂತ. ಮುಂದುವರೆದು ಬ್ರುಸಿಲಸ್ ಡಿಸೀಸ್. ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಚೈನಾ ಗವರ್ಮೆಂಟ್ ಅವರು ಹೇಳಿರೋ ಪ್ರಕಾರ ಒಂದು ಬಯೋಫಾರ್ಮೆಟಿಕಲ್ ಲ್ಯಾಬ್ನಿಂದ ಬ್ಯಾಕ್ಟೀರಿಯಾ ಲೀಕ್ ಆಗಿರೋ ಕಾರಣದಿಂದಾಗಿ ಸುಮಾರು 3000 ಜನಕ್ಕೆ ಈ ಬ್ರುಸಿಲಸ್ ಡಿಸೀಸ್ ಇನ್ಫೆಕ್ಟ್ ಆಗಿದೆ ಅಂತ ಹೇಳಿ ಇತ್ತೀಚೆಗೆ ರಿಪೋರ್ಟ್ ರಿಲೀಸ್ ಮಾಡಿತ್ತು. ಸೊ ಹೀಗಾಗಿ ಬ್ರುಸಿಲಸ್ ಡಿಸೀಸ್ ಅಂದರೆ ಏನು ಅಂತ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದಾಗಿ ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದ್ದು ಇದು ಹಸು ಆಗಿರ್ಬೋದು, ನಾಯಿ, ಹಂದಿ, ಮೇಕೆ ಇವೆಲ್ಲವುಗಳಿಂದ ಬರುವಂಥದ್ದು. ಸೊ ಮುಂದುವರೆದು ಇದು ಹ್ಯೂಮನ್ಸ್ಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಯಾವಾಗಲೇ ಇನ್ಫೆಕ್ಟ್ ಆಗಿರುವಂಥ ಆ್ಯನಿಮಲ್ಗಳನ್ನು ನಾವು ಸಂಪರ್ಕಕ್ಕೆ ಬಂದಾಗ ಅಥವಾ ಅನ್ಪ್ಯಾಶ್ಚರೈಸ್ಡ್ ಮಿಲ್ಕ್ ಅದರಿಂದ ಅದರ ಪ್ರಾಡಕ್ಟ್ಸ್ಗಳನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಬರುತ್ತೆ. ಬಟ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಫಿಷಿಯಲ್ ಆಗಿ ಹೇಳಿದ್ರ ಪ್ರಕಾರ ಇದು ಯಾವಾಗ ನಾವು ಅನ್ಪ್ಯಾಶ್ಚರೈಸ್ಡ್ ಮಿಲ್ಕನ್ನು ತೆಗೆದುಕೊಳ್ತೀವಿ, ಪ್ಯಾಶ್ಚರೈಸೇಷನ್ ಆಗದಿರುವಂಥ ಮಿಲ್ಕನ್ನು ತೆಗೆದುಕೊಂಡಾಗ ಬರುವಂಥದ್ದು. ಸೊ ಇದರ ಸಿಂಪ್ಟಮ್ಸ್ ನೋಡಬೇಕಂತ ಹೇಳಿದ್ರೆ ಮೊದಲನೇದಾಗಿ ಜ್ವರ ಬರುತ್ತೆ, ಚಳಿ ಚಳಿ ಆಗುತ್ತೆ, ನಂತರದಲ್ಲಿ ವೀಕ್ನೆಸ್ ಕೂಡ ಅಂತಾಗುತ್ತೆ, ಅಲ್ಲಿ ಮಸಲ್ ಮತ್ತು ಜಾಯಿಂಟ್ ಪೇನ್ಗಳು ಬರುತ್ತೆ, ತಲೆನೋವು ಬರುತ್ತೆ. ಮುಂದಿನ ವಿಷಯ ವರ್ಲ್ಡ್ ರಿಸ್ಕ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸನ್ನು ಸೊ ಯುನೈಟೆಡ್ ನೇಷನ್ನ ಯೂನಿವರ್ಸಿಟಿ ಎನ್ವಿರಾನ್ಮೆಂಟ್ ಆ್ಯಂಡ್ ಹ್ಯೂಮನ್ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಷನ್ ಜರ್ಮನಿ ಯೂನಿವರ್ಸಿಟಿ ಜೊತೆಗೆ ಬುಂಡಿನ್ಸನ್ ಹೆಲ್ಪ್ಡ್ ಅನ್ನೋ ಒಂದು ಸಂಸ್ಥೆಯ ಜೊತೆಗೆ ಇವರು ಕೊಡ್ತಿದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ನಮ್ಮ ಎಕ್ಸ್ಪೋಜರ್ ಲೆವೆಲ್ ಎಷ್ಟಿದೆ ಮತ್ತು ನಾವು ಎಷ್ಟು ಮಟ್ಟಿಗೆ ವಲ್ನರಬಲ್ ಆಗಿದ್ದೀವಿ ಅಂಥೇಳಿ, ಅಂದರೆ ಎಷ್ಟು ಮಟ್ಟಿಗೆ ಡಿಸಾಸ್ಟರ್ಸ್ ಆಗ್ಬೋದು ಮತ್ತು ಆ ಡಿಸಾಸ್ಟರ್ಸ್ ಆದಾಗ ನಮ್ಮ ಕೇಪಬಿಲಿಟಿ ಏನು ಅಂತ ಮೆಷರ್ ಮಾಡಿ ರಿಪೋರ್ಟನ್ನು ಕೊಡ್ತಿದ್ದಾರೆ. ಇದರ ಪ್ರಕಾರ ಅತಿ ಹೆಚ್ಚು ರಿಸ್ಕ್ ಇರುವಂಥದ್ದು ಓಷಿಯಾನಾ ರೀಜನ್ಗೆ, ನಂತರ ಆಫ್ರಿಕಾ ಮತ್ತು ಅಮೆರಿಕದಲ್ಲಿ. ಸೊ ಭಾರತದ ಸ್ಥಾನಮಾನಕ್ಕೆ ಬಂದಾಗ ಭಾರತ ಈ ಒಂದು ರಿಸ್ಕ್ನಲ್ಲಿ 89th ರ್ಯಾಂಕನ್ನು ಪಡ್ಕೊಳ್ತಿದೆ ಔಟ್ ಆಫ್ 189 ಕಂಟ್ರಿ. ಅಂದರೆ ಭಾರತ ಪರ್ಫಾರ್ಮೆನ್ಸ್ ವೆರಿ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಯಾಕೆ ಭಾರತ ಇಷ್ಟು ಪೂರ್ ಪರ್ಫಾರ್ಮೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಇರುವಂಥ ಅಡ್ಯಾಪ್ಟಿವ್ ಕೆಪಾಸಿಟಿ ಮತ್ತು ಇನ್ಸ್ಟಿಟ್ಯೂಷನ್ಸ್ ಕೇಪಬಿಲಿಟಿ ತುಂಬ ಕಡಿಮೆ ಇದೆ. ಸೊ ಹೀಗಾಗಿ ಭಾರತದ ಸ್ಕೋರ್ ಕೂಡ 52.73 ಇದೆ. ಹೀಗಾಗಿ ಭಾರತ ತನಗೆ ಯಾವುದೇ ಒಂದು ಡಿಸಾಸ್ಟರ್ ಆದರೆ ಅದನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಅಥವಾ ಅಡ್ಯಾಪ್ಟೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಪಾಲಿಸಿ ರೀತಿಯಲ್ಲಾಗಿರ್ಬೋದು ಅಥವಾ ಒಂದು ಲಾ ಪಾಸ್ ಮಾಡುವಂಥ ಮುಖಾಂತರ ನೋಡಬೇಕು ಅಂತ ಹೇಳಿ ವರ್ಲ್ಡ್ ರಿಸ್ಕ್ ಇಂಡೆಕ್ಸ್ ಅವರು ಸಜೆಸ್ಟ್ ಮಾಡ್ತಿದ್ದಾರೆ.
ಮುಂದಿನ ವಿಷಯ ವೇಲ್ ಮಾಸ್ ಸ್ಟ್ರ್ಯಾಂಡಿಂಗ್. ಸೊ ನಿಮಗೆಲ್ಲರೂ ಗೊತ್ತಿರೋ ರೀತಿಯಲ್ಲಿ ಇತ್ತೀಚೆಗೆ ಆಸ್ಟ್ರೇಲಿಯಾದ ತಸ್ಮೇನಿಯಾ ಹೈಲ್ಯಾಂಡ್ನ ಸಮೀಪದಲ್ಲಿ 450 ಹೆಚ್ಚಿನ ಡಾಲ್ಫಿನ್ಸ್ಗಳು ವೇಲ್ಸ್ಗಳು ಒಂದೇ ಪ್ರದೇಶದಲ್ಲಿ ಸ್ಥಗಿತವಾಗಿದ್ರು. ಸೊ ಇದು ನೈಸರ್ಗಿಕವಾಗುವಂಥ ಕ್ರಿಯೆ ಕೂಡ. ಬಟ್ ಆದರೆ ಇತ್ತೀಚೆಗೆ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಹೆಚ್ಚಿನ ವೇಲ್ಗಳು ಈ ಒಂದು ಪ್ರದೇಶಗಳಲ್ಲಿ ಸ್ಥಗಿತಗೊಂಡು ತಮ್ಮ ಜೀವನವನ್ನು ಕಳ್ಕೋತಿದ್ದಾರೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಯಾಕೆ ಇತ್ತೀಚೆಗೆ ಈ ಮಾಸ್ ಸ್ಟ್ರ್ಯಾಂಡಿಂಗು ಜಾಸ್ತಿ ಆಗ್ತಿದೆ ಮತ್ತು ವೇಲ್ಸ್ಗಳು ಸಾಯ್ತಿದ್ದಾವೆ ಅನ್ನೋದು. ಸೊ ಮೊದಲನೇದಾಗಿ ಇದು ಬರೀ ನೈಸರ್ಗಿಕ ಕ್ರಿಯೆ ಅಷ್ಟೇ ಅಲ್ಲದೆ ಮಾನವ ನಿರ್ಮಿತ ಕ್ರಿಯೆಗಳಿಂದ, ಅಂದರೆ ಹೆಚ್ಚಿನ ವಾಟರ್ ಪೊಲ್ಯೂಷನ್ ಆಗ್ತಿರೋ ಕಾರಣದಿಂದಾಗಿ ಈ ವೇಲ್ ಸ್ಟ್ರ್ಯಾಂಡಿಂಗ್ ಆಗ್ತಿದೆ. ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾನವ ನಿರ್ಮಿತ ಬೋಟ್ಸ್ಗಳು ಹೆಚ್ಚಿನ ರೀತಿಯಲ್ಲಿ ಓಡಾಡ್ತಿದ್ದಾಗ ಈ ವೇಲ್ಸ್ಗಳು ತಮ್ಮ ಟ್ರಾವೆಲಿಂಗ್ಗೋಸ್ಕರ ಸೋನಾರ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ಅವ್ರು ಟ್ರಾವೆಲಿಂಗ್ ಮಾಡ್ತಿರ್ತಾರೆ. ಬಟ್ ಏನಾಗುತ್ತೆ, ಈ ಬೋಟ್ಗಳಿಂದ ಬರೋ ರೇಡಿಯೇಷನ್ಸು ಮತ್ತು ಈ ರೇಡಿಯೇಷನ್ಸ್ ಮಿಸ್ ಆದಾಗ ಅವರು ಡಿಸೋರಿಯೆಂಟ್ ಆಗೋಗ್ತಾರೆ ಮತ್ತು ಯಾವ ಕಡೆ ಚಲಿಸಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗುತ್ತೆ. ಸೊ ಮುಂದುವರೆದು ದೊಡ್ಡ ಸಿ ಆನಿಮಲ್ಸ್ ಇವ್ರನ್ನ ಅಟ್ಯಾಕ್ ಮಾಡೋಕೆ ಬಂದಾಗ ಸೊ ಇವರು ಅಟ್ಯಾಕನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಈ ರೀತಿ ಸ್ಟ್ಯಾಂಡಿಂಗ್ಗೋಸ್ಕರ ಹೋಗ್ತಾರೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಫಾಲೋ ಮೀ ಶೋರ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಟ್ರಾಟಜಿ ಏನಂತ ಹೇಳಿದ್ರೆ, ತಮ್ಮ ಪ್ರೇಗಳಿಗೋಸ್ಕರ, ಅಂದರೆ ತಮಗೆ ಬೇಕಾದಂಥ ಆಹಾರನ ಹುಡ್ಕೊಂಡು ಹೋದವಾಗ, ಸೊ ಕೆಲವೊಂದ್ಸಲ ಇವ್ರು ಗೊತ್ತಾಗ್ದಾರೆ ಶೋರ್ ಬಳಿ, ಅಂದರೆ ಸಮುದ್ರದ ದಡದ ಹತ್ರ ಬಂದ್ಬಿಡ್ತಾರೆ. ಸೊ ಅಲ್ಲಿ ಸಮುದ್ರದ ದಡ ಬಂದಾಗ ಅವ್ರಿಗೆ ಯಾವ ರೀತಿ ಚಲಿಸ್ಬೇಕಂತ ಗೊತ್ತಾಗ್ದಾರೆ, ಅಲ್ಲಿ ಸ್ಟಕ್ ಆಗುವಂಥ ಚಾನ್ಸಸ್ ಇದೆ. ಸೊ ಮುಂದುವರೆದು ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ನ ಕೂಡ, ಗ್ಲೋಬಲ್ ವಾರ್ಮಿಂಗಿಂದ ಕೂಡ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಭೂಮಿ ಒಳಗಡೆ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದರಲ್ಲೂ ವ್ಯತ್ಯಯ ಆಗೋದ್ರಿಂದ ಇವರಿಗೆ ಡೈರೆಕ್ಷನಲ್ಲಿ ಮಿಸ್ ಆಗುವಂಥ ಚಾನ್ಸಸ್ ಇದೆ. ಮುಂದಿನ ವಿಷಯ, ಆಫ್ರಿಕನ್ ಎಲಿಫೆಂಟ್ ಡೈಯಿಂಗ್ ಡ್ಯೂ ಟು ಸೈನೋಬ್ಯಾಕ್ಟೀರಿಯಾ. ಸೊ ಇತ್ತೀಚೆಗೆ ಬೋಸ್ಟ್ವಾನ ಪ್ರದೇಶದಲ್ಲಿ, ಅಂದರೆ ಆಫ್ರಿಕಾದ ಬೋಸ್ಟ್ವಾನ ಕಂಟ್ರಿಯಲ್ಲಿ ಒಕೋವ್ಯಾಂಗೋ ಡೆಲ್ಟಾ ರೀಜನ್, ಜ್ಞಾಪಕ ಇಟ್ಕೊಳ್ಳಿ, ಒಕೋವ್ಯಾಂಗೋ ಡೆಲ್ಟಾ ರೀಜನ್ ಏನಿದೆ ಇದು ಪ್ರಪಂಚದ ಅತಿ ದೊಡ್ಡ ಇನ್ಲ್ಯಾಂಡ್ ಡೆಲ್ಟಾ ಅಂತ ಕೂಡ ಕರಿತೀವಿ. ಸೊ ಮುಂದುವರೆದು ಬೋಸ್ಟ್ವಾನದ ಬಗ್ಗೆ ತಿಳ್ಕೊಬೇಕಂದ್ರೆ, ಬೋಸ್ಟ್ವಾನ ಬಂದು ಒಂದು ಲ್ಯಾಂಡ್ ಲಾಕ್ ಕಂಟ್ರಿ ಆಗಿದ್ದು ಸದರ್ನ್ ಆಫ್ರಿಕಾದಲ್ಲಿದೆ. ಸೊ ಇದರಲ್ಲಿ 70% ಬೋಸ್ಟ್ವಾನನ ಕಲಹರಿ ಡೆಸರ್ಟ್ ಆಕ್ಯುಪೈ ಮಾಡ್ಕೊಳ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿರುವಂಥ ಟ್ರೈಬ್ಸ್ಗಳು ಸ್ಯಾನ್ ಪೀಪಲ್, ಸವಂಗ, ಕ್ಲಗಡಿ, ಇರೋಡೋ ಪೀಪಲ್, ಇವರೆಲ್ಲರೂ ಈ ಪ್ರದೇಶದಲ್ಲಿ ಉಳ್ಕೊಳ್ಳುವಂಥವ್ರು. ಸೊ ಈ ಒಂದು ಒಕಾಂಗೋ ಡೆಲ್ಟಾ ರೀಜನಲ್ಲಿ 300 ಹೆಚ್ಚು ಎಲಿಫೆಂಟ್ಸ್ಗಳು ಸತ್ತೋದ್ರು. ಯಾಕೆ ಸತ್ತೋದ್ರು ಅಂದರೆ, ಸಯನೋ ಬ್ಯಾಕ್ಟೀರಿಯಾ ಅನ್ನೋ ಒಂದು ಬ್ಲೂ ಗ್ರೀನ್ ಆಲ್ಗೆ ಪ್ರೊಡ್ಯೂಸ್ ಮಾಡಿದ ನ್ಯೂರೋಟಾಕ್ಸಿನ್ಸಿಂದಾಗಿ. ಮೊದಲನೇದಾಗಿ ಸಯನೋ ಬ್ಯಾಕ್ಟೀರಿಯಾ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕಾಗತ್ತೆ, ಇದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿತಾ ಇದ್ದೀವಿ. ಸೊ ಈ ಸಯನೋ ಬ್ಯಾಕ್ಟೀರಿಯಾ ಏನಿದೆ ಇದು ಸಾಯ್ಲಲ್ಲಿರುತ್ತೆ ಮತ್ತು ನೀರಿನಲ್ಲೂ ಕೂಡ ಇರುತ್ತೆ. ಸೊ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ಇವರು ಯೂಶಲಿ ಟಾಕ್ಸಿನ್ಸ್ ಮೆಟೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡಲ್ಲ. ಬಟ್ ಸೈಂಟಿಸ್ಟ್ ಹೇಳ್ತಿರುವಂಥ ರೀತಿಯಲ್ಲಿ ನೋಡಬೇಕಂದ್ರೆ, ಕ್ಲೈಮೇಟ್ ಚೇಂಜ್ನಿಂದಾಗಿ ಸಲಿನಿಟಿ ಲೆವೆಲ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಆಗಿರ್ಬೋದು, ಅಥವಾ ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗಿರೋ ಕಾರಣದಿಂದಾಗಿ ಹೆಚ್ಚಿನ ಆಲ್ಗೆ ಗ್ರೋತ್ ಆಗ್ತಿದೆ. ಎಷ್ಟು ಆಲ್ಗೆ ಗ್ರೋತ್ ಆಗ್ತಿದೆ ಅಂದರೆ, ಆಲ್ಗೆ ಒಂದು ಸಮುದ್ರದಷ್ಟು ಗಾತ್ರವಾಗಿ ಗ್ರೋ ಆಗ್ತಿದೆ, ಅದನ್ನೇ ಆಲ್ಗಲ್ ಬ್ಲೂಮ್ಸ್ ಅಂತ ಕರಿತೀವಿ. ಸೊ ಈ ಆಲ್ಗಲ್ ಬ್ಲೂಮ್ಸ್ನಿಂದಾಗಿ ಏನಾಗ್ತಿದೆ, ಇವರು ಇತ್ತೀಚೆಗೆ ಆಕ್ಸಿನ್ಸ್ನ ರಿಲೀಸ್ ಮಾಡ್ತಿರ್ಬೋದು ಅಂತ ಹೇಳಿ ಸೈಂಟಿಸ್ಟ್ಗಳ ಅಭಿಪ್ರಾಯ. ಮುಂದಿನ ವಿಷಯ, ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಕೋಡ್ ಅಂತ ಹೇಳ್ಬಿಟ್ಟು. ಸೊ ಇತ್ತೀಚೆಗೆ ಲೋಕಸಭೆಯಲ್ಲಿ ಇದು ಪಾಸ್ ಆಯಿತು. ಇದು 2016 ಇಸ್ವಿಯಲ್ಲಿ ಪಾಸಾಗಿದ್ರು ಕೂಡ ಇತ್ತೀಚೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, COVID-19 ಕಳೆದ 6 ಯಾವುದೇ ರೀತಿಯಾದ ಇನ್ಸಾಲ್ವೆನ್ಸಿನ ಇನಿಷಿಯೇಟ್ ಮಾಡಬಾರ್ದು ಅಂತ ಹೇಳಿ ಒಂದು ಬಿಲ್ನ ಪಾಸ್ ಮಾಡಿದ್ರು, ಅಮೆಂಡ್ಮೆಂಟ್ ಬಿಲ್ನ. ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇನ್ಸಾಲ್ವೆನ್ಸಿ ಅಂದರೆ ಏನು ಅಂತ. ಸೊ ಯಾವುದೇ ಒಂದು ವ್ಯಕ್ತಿ ತನ್ನಲ್ಲಿರುವಂಥ ಆಸ್ತಿ ಎಲ್ಲವನ್ನೂ ಮಾಡಿದ್ರು ಕೂಡ ತಾನು ತೆಗೆದುಕೊಂಡಿರುವಂಥ ಸಾಲನ ತೀರ್ಸಕ್ಕೆ ಆಗದೇ ಇದ್ದಾಗ ಇನ್ಸಾಲ್ವೆನ್ಸಿ ಅಂತ ಕರಿತೀವಿ. ಸೊ ಇನ್ಸಾಲ್ವೆನ್ಸಿ ಅನ್ನೋದು ಅವನ ಇನ್ನೆಬಿಲಿಟಿ ಲೋನ್ ತೀರ್ಸಕ್ಕೆ ಆಗದೇ ಇರುವಂಥದ್ದು. ಬ್ಯಾಂಕರಪ್ಸಿ ಅಂದ್ರೇನು? ಸೊ ಆ ಇನ್ನೆಬಿಲಿಟಿಯನ್ನು ಕೋರ್ಟು ವೆರಿಫೈ ಮಾಡಿ ಅಫಿಷಿಯಲ್ ಆಗಿ ಅವನನ್ನು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋದನ್ನ ಬ್ಯಾಂಕರಪ್ಸಿ ಅಂತ ಕರಿತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ಸಾಲ್ವೆನ್ಸಿ ಅಂದರೆ ಇನ್ನೆಬಿಲಿಟಿ ಅಷ್ಟೇ, ಬ್ಯಾಂಕರಪ್ಸಿ ಅಂದರೆ ಲೀಗಲ್ ಡಿಕ್ಲರೇಷನ್ ಆಗಿರುವಂಥದ್ದು. ಸೊ ಮುಂದುವರೆದು ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಕೋಡ್ ಭಾರತಕ್ಕೆ ತುಂಬ ಅವಶ್ಯಕತೆ ಇತ್ತು. ಯಾಕಂದರೆ ಭಾರತದಲ್ಲಿ ಸರ್ಫೇಸಿ ಆ್ಯಕ್ಟ್ ಈ ರೀತಿ ಎಷ್ಟೊಂದು ಮಲ್ಟಿಪಲ್ ಲಾಸ್ ಇದ್ದ ಕಾರಣದಿಂದಾಗಿ, ಸೊ ಒಂದು ಕಂಪ್ನಿ ಓಪನ್ ಮಾಡೋಕ್ಕೆ ಈಸಿ ಆಗಿದ್ರು ಕೂಡ ಕಂಪ್ನಿಯನ್ನು ಕ್ಲೋಸ್ ಮಾಡೋಕೆ ಆಗ್ತಿರಲಿಲ್ಲ. ಸೊ ಹೀಗಾಗಿ ಚಕ್ರವ್ಯೂಹ ಪ್ರಾಬ್ಲಮ್ ಇತ್ತು ಭಾರತದಲ್ಲಿ. ಈ ನಿಟ್ಟಿನಲ್ಲಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಕೋಡ್ ಮಹತ್ವಪೂರ್ಣವಾದ ಒಂದು ಕೋಡ್ ಅಂತ ಹೇಳ್ಬೋದು. ಸೊ ಮುಂದುವರೆದು ಈ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಕೋಡ್ನ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಬೋರ್ಡ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಬೋರ್ಡ್ನ ಮೇನ್ ಕರ್ತವ್ಯಗಳು ಏನಂತ ಹೇಳಿದ್ರೆ, ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ಸ್ಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು. ಸೊ ಪ್ರೊಫೆಷನಲ್ಸ್ ಅಂದ್ರೆ ಯಾರು ಇನ್ಸಾಲ್ವೆಂಟ್ ಅಂದರೆ ಈ ಪ್ರಕ್ರಿಯೆಗಳನ್ನು ನೋಡ್ಕೊಳ್ತಾರೆ, ಆ ಪ್ರೊಫೆಷನಲ್ಸ್ ಏನಿರ್ತಾರೆ ಅವನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು, ಮತ್ತು ಇನ್ಸಾಲ್ವೆಂಟ್ ಪ್ರೊಫೆಷನಲ್ ಏಜೆನ್ಸಿಗಳನ್ನು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು, ಮತ್ತು ಇನ್ಫಾರ್ಮೇಷನ್ ಯುಟಿಲಿಟೀಸ್, ಮತ್ತು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಲೋನ್ನ ಪಡ್ಕೊಂಡಿದ್ದಾರೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಇನ್ಫಾರ್ಮೇಷನ್ ಯುಟಿಲಿಟೀಸ್ ಇರ್ತಾರೆ. ಸೊ ಇವರೆಲ್ಲವನ್ನ ರೆಗ್ಯುಲೇಟ್ ಮಾಡೋ ಜವಾಬ್ದಾರಿ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕರಪ್ಸಿ ಬೋರ್ಡ್ಗಿರುವಂಥದ್ದು. ಸೊ ಮುಂದುವರೆದು ಈ ಪ್ರೊಸೀಜರ್ನ ಅರ್ಥ ಮಾಡ್ಕೊಳ್ಳೋಣ.
ಮೊದಲನೇದಾಗಿ ಲೋನ್ನ ಮತ್ತೆ ರೀಪೇಮೆಂಟ್ ಮಾಡದೇ ಇದ್ದಾಗ ಅವಾಗ ಏನು ಮಾಡ್ತಾರೆ ಅಂದರೆ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಅಂತ ಶುರು ಮಾಡ್ತಾರೆ. ಈ ಇನ್ಸಾಲ್ವೆನ್ಸಿ ಪ್ರೊಸೀಜರ್ನ ಮುಂಚೆ ಬರೀ ಕ್ರೆಡಿಟರ್ ಅಂದರೆ ಯಾರು ಸಾಲ ಕೊಟ್ಟಿರ್ತಾನೆ ಅವನು ಮಾತ್ರ ಶುರು ಮಾಡಬೇಕಿತ್ತು, ಬಟ್ ಇವಾಗ ಡೆಪ್ಟರ್ ಅಂದರೆ ಯಾರು ಸಾಲ ಪಡ್ಕೊಂಡಿದ್ದಾನೆ ಅವನು ಕೂಡ ಇನಿಷಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇನ್ಸಾಲ್ವೆನ್ಸಿ ಪ್ರೊಸೀಜರ್ನ ಸಾಲ ಪಡ್ಕೊಂಡಿರೋನು ಅಥವಾ ಸಾಲ ಕೊಡೋನು ಯಾರು ಬೇಕಂದ್ರೂ ಇನಿಷಿಯೇಟ್ ಮಾಡ್ಬೋದು. ಒಂದ್ಸಲ ಇನಿಷಿಯೇಟ್ ಮಾಡಿದ ತಕ್ಷಣ ಅದು ಅಡ್ಜೂಡಿಂಗ್ ಅಥಾರಿಟಿ ಅಂದರೆ ಒಂದು ಕೋರ್ಟ್ ಥರ ಹೋಗುತ್ತೆ. ಅಲ್ಲಿ ಹೋದಾಗ ಅಕಸ್ಮಾತ್ ಇನಿಷಿಯೇಟಿಂಗ್ ಪ್ರೊಸೀಜರ್ ಏನಾದರೂ ವ್ಯಕ್ತಿಯ ವಿರುದ್ಧವಾಗಿದ್ದಾಗ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ DRT ಅಂದರೆ ಡೆಪ್ಟ್ ರಿಕವರಿ ಟ್ರಿಬ್ಯುನಲ್ ಅವರು ನೋಡ್ಕೊಳ್ತಾರೆ. ಅದೇ ಕಂಪನಿಯ ಇನ್ಸಾಲ್ವೆನ್ಸಿ ಪ್ರೊಸೀಜರ್ ಇದ್ದಾಗ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ನೋಡ್ಕೊಳ್ತಾರೆ. ಸೊ ಮುಂದುವರೆದು ಈ ಅಡ್ಜುಡಿಂಗ್ ಅಥಾರಿಟಿ ಇದನ್ನು ನೋಡಿಕೊಂಡು ಕ್ಲಾಸಿಫಿಕೇಶನ್ ಮಾಡಿ ಒಂದು ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ನ ಅಪಾಯಿಂಟ್ ಮಾಡ್ತಾರೆ. ಈ ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ ಕೆಲಸ ಏನು ಅಂತ ಹೇಳಿದ್ರೆ ಈ ಒಂದು ಏಜೆನ್ಸಿ ಅಥವಾ ಈ ಒಂದು ಇಂಡಿವಿಜುವಲ್ ಯಾರ್ಯಾರ ಹತ್ರ ಸಾಲಗಳನ್ನ ಪಡ್ಕೊಂಡಿದ್ದಾರೆ ಅಂತ ಐಡೆಂಟಿಫೈ ಮಾಡ್ತಾರೆ. ಈಗ ನೀರವ್ ಮೋದಿ ಕೇಸ್ ಆಗಿರ್ಬೋದು, ಮಲ್ಯ ಕೇಸ್ ಆಗಿರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳಿಂದ ಪಡ್ಕೊಂಡಿದ್ರು. ಸೊ ಯಾವುದೇ ಒಂದು ಬ್ಯಾಂಕಿಗೆ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ. ಸೊ ಈ ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ ಕೆಲಸ ಏನು ಅಂತ ಹೇಳಿದ್ರೆ ಯಾರ್ಯಾರಿಂದ ಲೋನ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲರನ್ನ ಐಡೆಂಟಿಫೈ ಮಾಡಿ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾನೆ. ಆ ಕಮಿಟಿ ಹೆಸರು ಕಮಿಟಿ ಆಫ್ ಕ್ರೆಡಿಟರ್ಸ್, ಅಂದರೆ ಸಾಲ ಕೊಟ್ಟವರ ಒಂದು ಕಮಿಟಿ ಇದು. ಸೊ ಈ ಕಮಿಟಿಯನ್ನು ಸೆಟಪ್ ಮಾಡಿದ್ಮೇಲೆ ಇವರು ಒಂದು ರೆಸಲ್ಯೂಷನ್ ಪ್ಲಾನ್ನ ಪ್ರಿಪೇರ್ ಮಾಡಬೇಕು. ಇವರು ಪ್ರಿಪೇರ್ ಮಾಡಿದ ರೆಸಲ್ಯೂಷನ್ ಪ್ಲಾನನ್ನು ಮಿನಿಮಮ್ 66% ಜನ ಏನಿದ್ದಾರೆ ಅಥವಾ 66% ವೋಟಿಂಗ್ ಏನಿದೆ ಅದನ್ನು ಪಡ್ಕೊಂಡ್ರೆ ಮಾತ್ರ ರೆಸಲ್ಯೂಷನ್ ಪ್ಲಾನ್ ಅಪ್ರೂವಲ್ ಆಗುತ್ತೆ. ಅಥವಾ ಈ ಒಂದು ರೆಸಲ್ಯೂಷನ್ ಪ್ಲಾನ್ನ 330 ದಿನಗಳಲ್ಲಿ ಮಾಡಿದಾಗಷ್ಟೇ ಅದು ಅಪ್ರೂವಲ್ ಆಗುತ್ತೆ. ಸೊ ಎರಡು ಕಂಡೀಷನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದಾಗಿ 66% ವೋಟಿಂಗ್ ತೊಗೊಂಡಿರಬೇಕು, ಅಥವಾ ಅವ್ರ ಪ್ಲಾನ್ 330 ದಿವಸ ಆದರೂ ಕೂಡ ಅವ್ರು ಯಾವುದೇ ರೀತಿಯಾದ ರೆಸಲ್ಯೂಷನ್ ಪ್ಲಾನ್ ಮಾಡಿಲ್ಲ ಅಂದಾಗ ದೆನ್ ಆಟೋಮೆಟಿಕ್ಲಿ ಲಿಕ್ವಿಡೇಷನ್ ಆಗುತ್ತೆ. ಲಿಕ್ವಿಡೇಷನ್ ಅಂತ ಹೇಳಿದ್ರೆ ಅವರಿರುವಂಥ ಎಲ್ಲ ಆಸ್ತಿಗಳನ್ನು ಮಾರಿ ಸೊ ಅಮೌಂಟನ್ನು ಎಲ್ಲರಿಗೂ ಹಿಂತಿರುಗಿಸುವಂಥ ಪ್ರೊಸೀಜರ್. ಮುಂದುವರೆದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನ ಬಗ್ಗೆ ನೋಡೋಣ. ಮೊದಲನೇದಾಗಿ ಈ ಒಂದು ಆ್ಯಕ್ಟನ್ನು ಇಂದಿರಾ ಗಾಂಧಿ ಗೌರ್ಮೆಂಟ್ ಅವರು ಇಂಟ್ರಡ್ಯೂಸ್ ಮಾಡಿದರು. ಯಾಕೆ ಇಂಟ್ರಡ್ಯೂಸ್ ಮಾಡಿದರು ಅಂದರೆ ಆವಾಗ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಕೋಲ್ಡ್ ವಾರ್ ಎರ ಆಗಿತ್ತು. ಸೊ US ಮತ್ತು ರಷ್ಯಾದವರು ನಮ್ಮ ದೇಶದ ಆಂತರಿಕ ವ್ಯಕ್ತಿಗಳನ್ನು ಯುಟಿಲೈಸ್ ಮಾಡಿಕೊಂಡು ದೇಶದಲ್ಲಿ ಇನ್ಸ್ಟೆಬಿಲಿಟಿ ಅಥವಾ US ಅಥವಾ ರಷ್ಯಾನ ಸೇರ್ಕೊಳ್ಳೋ ರೀತಿಯಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ಸ್ ಬರ್ತಿತ್ತು. ಅದನ್ನು ತಡೆಗಟ್ಟೋದಕ್ಕೋಸ್ಕರ ಇಂದಿರಾ ಗಾಂಧಿಯವರು ಆ್ಯಕ್ಟನ್ನು ಪಾಸ್ ಮಾಡಿದರು. ಮುಂದುವರೆದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ಅದನ್ನು 2010 ಮತ್ತೊಮ್ಮೆ ಅಮೆಂಡ್ಮೆಂಟ್ನ ಮಾಡಿದರು. ಮುಂದುವರೆದು ಇಲ್ಲೇನು ಲಿಮಿಟ್ ಹೇಳ್ತಾರೆ ಅಂತ ಹೇಳಿದ್ರೆ 25,000 ನೀವು ಯಾವುದೇ ರೀತಿಯಾದ ಪರ್ಮಿಷನ್ ಇಲ್ಲದರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಪರ್ಮಿಷನ್ ಇಲ್ಲದರೆ ನೀವು ದುಡ್ಡನ್ನು ತೆಗೆದುಕೊಳ್ಬಹುದು. ಅದೇ ನೀವು 25,000 ಕ್ರಾಸ್ ಆದಾಗ ದೆನ್ ಪರ್ಮಿಷನ್ ಬೇಕಾಗುತ್ತೆ, ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗತ್ತೆ. ಸೊ ಆ ರಿಜಿಸ್ಟ್ರೇಷನ್ ಪ್ರತಿ 5 ರಿನಿವಲ್ ಮಾಡಿಸಬೇಕಾಗತ್ತೆ. ಮತ್ತೆ ಕೊಟ್ಟಿರುವಂಥ ಫಂಡ್ಸ್ಗಳನ್ನು ಅದೇ ವಿಷಯಕ್ಕೆ ಬಳಸಬೇಕು ಅಂತ ಹೇಳಿ 2010 ಹೇಳಿರ್ತಾರೆ. ಬಟ್ ನಾವಿಲ್ಲಿ ನೋಡ್ಬೋದು, ನೀವೊಂದು ಫ್ಯಾಕ್ಟ್ಸ್ ಕಾರ್ನರಲ್ಲಿ ನೋಡ್ಬೋದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ 2010 2019 ಫಾರಿನಿಂದ ಬರುವಂಥ ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ ಡಬಲ್ ಆಗೋಗುತ್ತೆ. ಇದರಿಂದ ಏನಾಗ್ತದೆ, ಫಾರಿನ್ ಅವರು ಹೆಚ್ಚಿನ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಸೊ ಕೆಲವೊಂದ್ಸಲ ಅದು ಕೊಡ್ತಿರುವಂಥ ಪರ್ಪಸ್ಗೆ ಯೂಸ್ ಮಾಡ್ತಿರಲಿಲ್ಲ. ಒಂದು ಉದಾಹರಣೆ ಹೇಳಬೇಕಂದ್ರೆ ರಿಲೀಜಿಯಸ್ ಕನ್ವರ್ಷನ್ಸ್ಗೆ ಯೂಸ್ ಮಾಡ್ತಿದ್ರು, ಭಾರತದಲ್ಲಿ ತೆಗೆದುಕೊಳ್ಳುವಂಥ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗೆ ವಿರುದ್ಧವಾಗಿ ಯೂಸ್ ಮಾಡ್ತಿದ್ರು. ಸೊ ಈ ನಿಟ್ಟಿನ ಭಾರತದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗ್ತಿತ್ತು. ಅಷ್ಟೇ ಅಲ್ಲದೆ ಕೆಲವೊಂದ್ಸಲ ರೂಲ್ಸ್ ಅಂದರೆ ಸ್ಟ್ಯಾಚುಟರಿ ಕಂಪ್ಲೈನ್ಸ್ ಅಂತ ಇದೆ, ಆ ರೂಲ್ಸ್ಗಳನ್ನೆಲ್ಲ ಫಾಲೋನೇ ಮಾಡ್ತಿರಲಿಲ್ಲ. ಸೊ ಹೀಗಾಗಿ ಇದನ್ನು ಇತ್ತೀಚೆಗೆ ಅಮೆಂಡ್ಮೆಂಟ್ನ ಮಾಡಿ FCRA ಅಮೆಂಡ್ಮೆಂಟ್ ಬಿಲ್ 2020 ತೆಗೆದುಕೊಂಡು ಬಂದಿದ್ದೀವಿ. ಇದ್ರ ಪ್ರಕಾರ ಏನಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದೇ ರೀತಿಯಾದ ಫಾರಿನ್ ಕಾಂಟ್ರಿಬ್ಯೂಷನನ್ನು ಪಬ್ಲಿಕ್ ಸರ್ವೆಂಟ್, ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತಿರುವಂಥ ಕ್ಯಾಂಡಿಡೇಟ್ಸ್ಗಳು, ನ್ಯೂಸ್ ಪೇಪರ್ನ ಎಡಿಟರ್ಸ್ಗಳು, ಜಡ್ಜಸ್ಗಳು, ಶಾಸಕಾಂಗದ ಸದಸ್ಯರುಗಳು ಮತ್ತು ಪೊಲಿಟಿಕಲ್ ಪಾರ್ಟಿಗಳು ಅಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ಮುಂದುವರೆದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ನ ಒಂದು ಕಂಪ್ನಿ ರಿಸೀವ್ ಮಾಡಿದ್ಮೇಲೆ ಮತ್ತೊಂದು ಇಂಡಿವಿಜುವಲ್ಸ್ಗೆ ಅಥವಾ ಆರ್ಗನೈಸೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಡ್ದು ಅಂತ ಹೇಳ್ತಾರೆ. ಸೊ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಮ್ಯಾಂಡೇಟರಿಯಾಗಿ ಆಧಾರ್ ಕೊಡಬೇಕು. ಸೊ ಅಕಸ್ಮಾತ್ ಅವರು ಭಾರತದ ನಾಗರಿಕತ್ವ ಇಲ್ಲದೆ ಇರೋರಾಗಿದ್ದರೆ ಅಂದರೆ ಫಾರಿನರ್ಸ್ ಆಗಿದ್ದರೆ ಅವರು ಅವ್ರದ್ದು ಪಾಸ್ಪೋರ್ಟ್ನ ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿಯಾದ ಅಮೌಂಟ್ ಫಾರಿನ್ ಕಾಂಟ್ರಿಬ್ಯೂಷನ್ ಬಂದರೆ ಅದು FCRA ಅಕೌಂಟಿಗೆ ಹೋಗಬೇಕು, ಬೇರೆ ಯಾವ ಅಕೌಂಟ್ಗೂ ಹೋಗ್ಕೊಡ್ದು. ಮತ್ತು ಯಾವುದೇ ರೀತಿಯಾದ ಬೇರೆ ಟ್ರಾನ್ಸಾಕ್ಷನ್ಸ್ಗಳನ್ನು ಈ FCRA ಅಕೌಂಟಲ್ಲಿ ಮಾಡಿಕೊಡ್ದು ಅಂತ ಹೇಳ್ತಾರೆ. ಮುಂದುವರೆದು ಅನ್ಯುಟಿಲೈಸ್ಡ್ ಫಂಡ್ಸ್, ಅಂದರೆ ಕೆಲವೊಂದ್ಸಲ ಫಂಡ್ಸ್ಗಳು ಬಂದಿದ್ರು ಕೂಡ ಯುಟಿಲೈಸೇಷನ್ ಆಗಿರಲ್ಲ ಆ ಒಂದು ಸಂದರ್ಭಗಳಲ್ಲಿ, ಆ ಅನ್ಯುಟಿಲೈಸ್ಡ್ ಫಂಡ್ಗಳನ್ನು FCRA ಆಡಿಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇವರು ಮುಂಚೆ 50%ವರೆಗೂ ಅಮೌಂಟನ್ನು ಬಂದಂಥ 50% ಅಮೌಂಟ್ ಏನಿದೆ ಅದನ್ನು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ಬೋದಿತ್ತು. ಇವಾಗ ಇದನ್ನು ರೆಡ್ಯೂಸ್ ಮಾಡಿ 20%ಗೆ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಕಡೆಯದಾಗಿ ಅವರು ಅಕಸ್ಮಾತ್ ಯಾವುದಾದ್ರು ಕೇಸ್ ಆದರೆ ಅವ್ರ ಮೇಲೆ ಅವ್ರ ಸರ್ಟಿಫಿಕೇಟ್ನ ಸರೆಂಡರ್ ಮಾಡಬೇಕಾಗುತ್ತೆ. ಎನ್ಕ್ವೈರಿ ಆದ ನಂತರ ಅವ್ರ ಸರ್ಟಿಫಿಕೇಟ್ನ ವಾಪಸ್ ಕೊಡ್ತೀವಿ. ಸೊ ಇವು FCRA ಅಮೆಂಡ್ಮೆಂಟ್ ಬಿಲ್ 2020 ಪ್ರೊವಿಷನ್ಸ್ಗಳು. ಮುಂದುವರೆದು ಇಲ್ಲಿ ಯಾವ ಪ್ರಾಬ್ಲಮ್ಸ್ಗಳಿವೆ, ಯಾಕೆ ಜನ ಇದಕ್ಕೆ ಪ್ರೊಟೆಸ್ಟ್ ಮಾಡ್ತೀರಿ ಅಂತ ನೋಡೋಣ. ಮುಂದುವರೆದು NGOಗಳು ವಾಯ್ಸ್ಲೆಸ್ ಪೀಪಲ್ಗೆ ವಾಯ್ಸ್ನ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಮತ್ತು ಸಮಾಜಮುಖವಾಗಿ ಅತ್ಯಂತ
ಕಾಳಜಿಯಿಂದ ಕೆಲಸ ಮಾಡ್ತಿದೆ. ಸೊ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಹಲವಾರು ಪ್ರೋಗ್ರಾಮ್ಸ್ಗಳಲ್ಲಿ ಇಂಪ್ಲಿಮೆಂಟೇಷನ್ ಆರ್ಗನ್ ಆಗಿ ಎನ್ ಜಿ ಒಗಳನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ರೀಚ್ ಆಗುವಂಥ ಕೆಪಾಸಿಟಿ ಎನ್ ಜಿ ಒಗಳಿವೆ. ಅಂಥ ಎನ್ ಜಿ ಒಗಳನ್ನು ನಾವು ಅವರ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನ 20% ರೆಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಎನ್ ಜಿ ಒಗಳಲ್ಲಿ ಕಾರ್ಯ ವರ್ಕ್ ಮಾಡ್ತಿರುವಂಥ ಎಲ್ಲ ಎಂಪ್ಲಾಯಿಗಳಿಗೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಹಲವಾರು ಎನ್ ಜಿ ಒಗಳು ತಮ್ಮ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ. ಈಗ ಸೋಲಾರ್ ದೀಪಗಳನ್ನು ಹಾಕೊಡುವಂಥದ್ದು ಅಥವಾ ಎಜುಕೇಷನ್ ಕೊಡುವಂಥದ್ದು, ಈ ರೀತಿ ಅವರು ತೆಗೆದುಕೊಂಡಿರುವಂಥ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್ಗೆಲ್ಲ ಕಡಿವಾಣ ಹಾಕ್ದಂಗೆ ಆಗುತ್ತೆ. ಎರಡನೇದಾಗಿ ಅವರು ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ರಿಸರ್ಚ್ ಮಾಡ್ತಿರ್ತಾರೆ. ಯಾಕಂದರೆ ಸಮಾಜದಲ್ಲಿರುವಂಥ ಎಫಿಷಿಯನ್ಸಿ ಆಗಿರ್ಬೋದು, ಎಫೆಕ್ಟಿವ್ನೆಸ್ ಆಗಿರ್ಬೋದು, ಗವರ್ನೆನ್ಸ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಇದನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡಿರ್ತಾರೆ. ಅದಕ್ಕೂ ಕೂಡ ಇದು ಧಕ್ಕೆ ಆಗ್ತಿರುತ್ತೆ. ಮುಂದುವರೆದು ಸರ್ಕಾರ ಕಳಪೆ ಮಟ್ಟದಲ್ಲಿ ಕೆಲಸ ಮಾಡುವಂಥ ಅಥವಾ ಫೇಕ್ ಎನ್ ಜಿ ಒಗಳನ್ನು ರೆಕಗ್ನೈಸ್ ಮಾಡೋದು ಬಿಟ್ಬಿಟ್ಟು ಈ ರೀತಿ ಎನ್ ಜಿ ಒಗಳನ್ನು ಕಡಿಮೆ ಹಾಕೋದ್ರಿಂದ ಸಿವಿಲ್ ಸೊಸೈಟಿ ಪಾರ್ಟಿಸಿಪೇಷನ್, ಅಂದರೆ ಇವರ ಪಾರ್ಟಿಸಿಪೇಷನ್ ಡೆಮಾಕ್ರಸಿಯಲ್ಲಿ ತುಂಬ ಮಹತ್ವಪೂರ್ಣವಾದ ಸ್ಥಾನ ಪಡ್ಕೊಂಡಿರುತ್ತಲ್ಲ, ಅದಕ್ಕೂ ಕೂಡ ಧಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಮುಂದುವರೆದು ಇದು ಇಂಟರ್ನ್ಯಾಷನಲ್ ಲಾಗೆ ಅನುಗುಣವಾಗಿಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ನ ಪ್ರಕಾರ ಮಾನವರ ಹಕ್ಕುಗಳಿಗೆ ಯಾವ್ಯಾವ ಸಂಸ್ಥೆಗಳು ಓಡಾಡ್ತಿರುತ್ತೆ, ಆ ಯಾವುದೇ ಸಂಸ್ಥೆಗಳನ್ನು ನಾವು ಫಂಡ್ ಸೋರ್ಸ್ ಆಫ್ ಫಂಡ್ ಅನ್ನೋ ಕಾರಣಕ್ಕೆ, ಅಂದರೆ ಎಲ್ಲಿಂದ ಅವ್ರಿಗೆ ಹಣಕಾಸು ಬರ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ರೆಸ್ಟ್ರಿಕ್ಷನ್ಸ್ನ ಇಂಪೋಸ್ ಮಾಡಬಾರ್ದು ಅಂತ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ರೆಸಲ್ಯೂಷನ್ ಹೇಳುತ್ತೆ. ಬಟ್ ಭಾರತ ಇದಕ್ಕೆ ಸಿಗ್ನೇಟ್ರಿ ಆಗಿದ್ರು ಕೂಡ ಈ ಒಂದು ಆಕ್ಟ್ ಇದನ್ನು ವೈಲೇಟ್ ಮಾಡುವಂಥ ಚಾನ್ಸಸ್ ಇದೆ. ಮುಂದಿನ ವಿಷಯ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ 2020. ಮೊದಲನೇದಾಗಿ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಆಹಾರ ಧಾನ್ಯಗಳನ್ನು ನಮಗೆ ಬೇಕಾಗಿರುವಂಥ ಮಟ್ಟದಲ್ಲಿ ಬೆಳೀತಿರಲಿಲ್ಲ. ಸೊ ಹೀಗಾಗಿ ಶಿಪ್ ಟು ಮೌತ್ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಶಿಪ್ ಟು ಮೌತ್ ಅಂದರೆ ಏನು? ಸೊ ಆಹಾರವನ್ನು ಇಂಪೋರ್ಟ್ ಮಾಡಿಕೊಂಡು ಆಹಾರವನ್ನು ತಿನ್ನುವಂಥ ಪರಿಸ್ಥಿತಿ. ಸೊ ಹೀಗಾಗಿ ನಾವು ಬೆಳೆಯುವಂಥ ಬೆಳೆ ನಮಗೆ ಸಾಕಾಗ್ತಿರಲಿಲ್ಲ. ಸೊ ಹೀಗಾಗಿ ಫುಡ್ ಶಾರ್ಟೇಜ್ ಆಗಿತ್ತು. ಸೊ ಈ ಶಾರ್ಟೇಜ್ ಆಗಿರುವಂಥ ಸಂದರ್ಭಗಳಲ್ಲಿ ಈ ಮನಿ ಲೆಂಡರ್ಸ್ಗಳು ಮತ್ತು ಬೇರೆ ಬೇರೆ ಮಧ್ಯವರ್ತಿಗಳು ಏನು ಮಾಡ್ತಿದ್ರು ಅಂದರೆ ಆಹಾರವನ್ನು ಹೋರ್ಡಿಂಗ್ ಮಾಡ್ತಿದ್ರು, ಅಂದರೆ ಅದನ್ನು ಬಚ್ಚಿಟ್ಬಿಟ್ಟು ಬೆಲೆಗಳು ಜಾಸ್ತಿ ಆಗೋ ರೀತಿಯಲ್ಲಿ ನೋಡ್ಕೊಳ್ತಿದ್ರು. ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಿತ್ತು, ಜನಸಾಮಾನ್ಯರಿಗೆ ಪರ್ಚೇಸೇ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಹೀಗಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ 1955 ಪಾಸ್ ಮಾಡ್ತಾರೆ. ಇದರಿಂದ ಇನ್ಫ್ಲೇಷನ್ನ ಕಡಿಮೆ ಮಾಡ್ಕೋತಾರೆ ಅಥವಾ ಹಣದುಬರವನ್ನು ಕಡಿಮೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಗೂಡ್ಸ್, ಅಂದರೆ ಆಹಾರಗಳಾಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಎಸೆನ್ಷಿಯಲ್ ಅಂತ ಕ್ಲಾಸಿಫಿಕೇಶನ್ ಮಾಡಿ ಅದಕ್ಕೆ ಮಿನಿಮಮ್ ಇಷ್ಟು ಸ್ಟಾಕನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ, ಅಂದರೆ ಸ್ಟಾಕ್ ಲಿಮಿಟನ್ನು ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾರಾದರೂ ಇದಕ್ಕಿಂತ ಹೆಚ್ಚಿನ ಸ್ಟಾಕ್ ಲಿಮಿಟ್ಸ್ ಏನಾದರೂ ಮೇಂಟೈನ್ ಮಾಡಿದರೆ ಅಥವಾ ಹೋರ್ಡಿಂಗ್ ಮಾಡ್ತಿದ್ರೆ ಅದನ್ನು ತಡೆಗಟ್ಬೋದಾಗಿತ್ತು. ಸೊ ಈಗ ಆದರೆ ನಾವು ಈ ಒಂದು ಆ್ಯಕ್ಟನ್ನು ನಮಗೆ ಫುಡ್ ಸೆಕ್ಯೂರಿಟಿನೇ ಇಲ್ಲದೆ ಇರೋ ಅಥವಾ ಫುಡ್ ಶಾರ್ಟೇಜ್ ಅಂತ ಸಂದರ್ಭದಲ್ಲಿ ಮಾಡಿದ್ವಿ. ಬಟ್ ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಭಾರತದ ಫುಡ್ ಸೆಕ್ಯೂರಿಟಿ ಅಷ್ಟೇ ಇಲ್ಲದೆ ಫುಡ್ ಸರ್ಪ್ಲಸ್ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಅತಿ ಹೆಚ್ಚಿನ ಫುಡ್ ಪ್ರೊಡಕ್ಷನ್ಸ್ನ ಬೆಳೀತಿದ್ದೀವಿ. ಬಟ್ ಆದರೆ ನಾವು ಬೆಳೀತಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳ ನಾವು ಯೂಸ್ ಮಾಡ್ತಿಲ್ಲ, ಮತ್ತು ವೇಸ್ಟ್ ಕೂಡ ಆಗ್ತಿದೆ. ಯಾಕಂದರೆ ನಮ್ಮ ಹತ್ರ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಇರುವಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ತೆಗೆದುಹಾಕೋದ್ರಿಂದ ಮಾರ್ಕೆಟ್ ಓಪನ್ ಅಪ್ ಮಾಡೋದ್ರಿಂದ ಫಾರ್ಮರ್ಸ್ಗೆ ಏನು ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತ ಹೇಳ್ತೀವಿ, ಅಂದರೆ 2022 ಇಸ್ವಿಯಲ್ಲಿ ಫಾರ್ಮರ್ಸ್ ಬರುವಂಥ ಇನ್ಕಮ್ನ ನಾವು ಡಬಲ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಆ ಅನುಗುಣವಾಗಿ ನಾವು ಮಾಡಬಹುದು ಅಂತ ಹೇಳಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲೇದಾಗಿ ಎಕನಾಮಿಕ್ ಸರ್ವೆ ಹೇಳುವಂಥ ರೀತಿಯಲ್ಲಿ ಇಲ್ಲಿ ನೋಡ್ಬೋದು, 2019-20 ಹೇಳುತ್ತೆ ಏನಂತ ಹೇಳಿದ್ರೆ, ನಾವು ಈ ರೀತಿ ಸ್ಟಾಕ್ ಲಿಮಿಟ್ ಅಥವಾ ರೆಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ಅಗ್ರಿಕಲ್ಚರಲ್ಲಿ ಟ್ರೇಡ್ ಡೆವಲಪ್ ಆಗ್ತಿಲ್ಲ. ಅಷ್ಟೇ ಅಲ್ಲದೆ ಸರ್ಕಾರ ಒಂಥರ ರೆಂಟ್ ಸೀಕಿಂಗ್, ಒಂಥರ ಕರಪ್ಟ್ ಮೈಂಡ್ ಸೆಟ್ ಇಂದ ವರ್ಕ್ ಮಾಡ್ತಿದೆ, ಇದರಿಂದ ಫಾರ್ಮರ್ಸ್ಗೆ ಕಡಿಮೆ ದುಡ್ಡು ಬರ್ತಿದೆ ಅಂತೇಳಿ. ಸೊ ಹೀಗಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ 2020 ತೆಗೆದುಕೊಂಡು ಬಂದಿರುವಂಥದ್ದು. ಈ ಬಿಲ್ನಲ್ಲಿ ನಾವು ಸೆರಲ್ಸ್ಗಳನ್ನು, ಪಲ್ಸಸ್ಗಳನ್ನು, ಆಯಿಲ್ ಸೀಡ್ಸ್ಗಳನ್ನು ಮತ್ತು ಈ ರೀತಿ ಆನಿಯನ್ ಆಗಿರ್ಬೋದು, ಪೊಟ್ಯಾಟೋಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಎಸೆನ್ಷಿಯಲ್ ಕಮೋಡಿಟಿ ಲಿಸ್ಟಿಂದ ತೆಗ್ದು ಹಾಕ್ತಿದ್ದೀವಿ. ಅಂದರೆ ಇದರಲ್ಲಿ ಫ್ರೀಡಮ್ ಆಫ್ ಟ್ರೇಡ್ ಕೊಡ್ತಿದ್ದೀವಿ, ಯಾರು ಬೇಕಂದ್ರೂ ಇದರಲ್ಲಿ ಟ್ರೇಡಿಂಗ್ನ ಮಾಡ್ಬೋದು. ನಾವು ಯಾವುದೇ ರೀತಿಯಾದ ಸ್ಟಾಕ್ ಲಿಮಿಟ್ ಇರಬೇಕು ಅಂತ ಮೇಂಟೈನ್ ಮಾಡ್ತಿಲ್ಲ. ಎರಡನೇದಾಗಿ ಅವರ ಮುಂಚೆ ಇಂಪೋಸ್ ಮಾಡಿದಂಥ ರೆಗ್ಯುಲೇಷನ್ಸ್ಗಳನ್ನು ಇಲ್ಲಿ ಯಾವುದೇ ರೀತಿಯಾಗಿ ಇಂಪೋಸ್ ಮಾಡೋದಿಲ್ಲ. ಬರೆದು ಕೆಲವೊಂದು ಎಕ್ಸ್ಟ್ರಾಡಿನರಿ ಸಿಚುವೇಷನ್ಸ್ಗಳಲ್ಲಿ, ಅಂದರೆ ವಾರ್ ನಡೀತಿರುವಂಥ ಸಂದರ್ಭಗಳಲ್ಲಿ, ಡ್ರಾಟ್ ನಡೀತಂಥ ಸಂದರ್ಭದಲ್ಲಿ, ಅಥವಾ ಫೆಮೈನ್ ಇದ್ದಾಗ, ನ್ಯಾಚುರಲ್ ಕಲಾಮಿಟಿ ಮತ್ತು ಏನಾದರೂ ಡಿಸಾಸ್ಟರ್ ಆದಂಥ ಸಂದರ್ಭಗಳಲ್ಲಿ ನಾವು ಫುಡ್ ಸ್ಟಫ್ಗಳ ಸ್ಟಾಕ್ ಆಗಿರ್ಬೋದು ಮತ್ತು ಪ್ರೈಸನ್ನು ಕೂಡ ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾರ್ಮಲ್ ಟೈಮಲ್ಲಿ ರೆಗ್ಯುಲೇಟ್ ಮಾಡಲ್ಲ, ಎಕ್ಸ್ಟ್ರಾಡಿನರಿ ಸರ್ಕಮ್ಸ್ಟಾನ್ಸಸ್ ಇದ್ದಾಗ ಮಾತ್ರ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಅಮೆಂಡ್ಮೆಂಟ್ ಬಿಲ್ನಲ್ಲಿ ಹೇಳ್ತಿರೋದು. ಇದರ ಆಗುವಂಥ ಪಾಸಿಟಿವ್ಸ್ ಏನು ಅಥವಾ ಬೆನಿಫಿಟ್ಸ್ ಏನು ಅಂತ ಹೇಳಬೇಕಂತ ಹೇಳಿದ್ರೆ, ಮೊದಲನೇದಾಗಿ ಫುಡ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳು ಬರುತ್ತೆ ಭಾರತಕ್ಕೆ. ಎರಡನೇದಾಗಿ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಮಾಡರ್ನೈಸೇಷನ್ ಆಫ್ ಫುಡ್ ಸಪ್ಲೈ ಚೇನ್ಸ್ ಏನಿದೆ ಅವು ಕೂಡ ಮಾಡರ್ನೈಸೇಷನ್ ಆಗುತ್ತೆ. ನಂತರದಲ್ಲಿ ಒಂದು ಕಾಂಪಿಟೇಷನ್ ಬರುತ್ತೆ ಮಾರ್ಕೆಟ್ನಲ್ಲಿ, ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ವೇಸ್ಟ್ ಆಗುವಂಥದ್ದು ತಪ್ಪುತ್ತೆ. ಸೊ ಇದರಿಂದ ಪ್ರೈಸ್ ಸ್ಟೆಬಿಲಿಟಿ ಕೂಡ ಅಚೀವ್ ಮಾಡಿ
ಮಾಡಬಹುದು ಅಂತ ಹೇಳ್ತಾರೆ. ಬಟ್ ಇವೆಲ್ಲ ಪಾಸಿಟಿವ್ಸ್ ನಡುವೆ ಆಗಿರುವಂತ ಭಯ ಏನು ಅಂತ ಹೇಳಿದ್ರೆ, ಇದರಿಂದ ತಿರ್ಗಾ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡಬಹುದಾ, ಅಥವಾ ಕೆಲವೊಂದು ದವಸದಾಗ ಪ್ರೈಸ್ ಜಾಸ್ತಿ ಮಾಡ್ಬೇಕಂತಾನೆ ಹೋರ್ಡಿಂಗ್ ಮಾಡುವಂತ ಸಂದರ್ಭಗಳಿರಬಹುದಾ, ಕೆಲವೊಂದು ಕಂಪನಿಗಳ ಅಥವಾ ಕೆಲವೊಂದು ವ್ಯಕ್ತಿಗಳ ಈ ಇಡೀ ಫುಡ್ ಸೆಕ್ಟರ್ನ ಕಂಟ್ರೋಲ್ ಮಾಡುವಂತ ಅಥವಾ ಮೊನೋಪಲಿ ಮಾಡುವಂತ ಸಾಧ್ಯತೆಗಳಿವೆ ಅಂತ ಹೇಳ್ಬಹುದು. ಸೊ ಇವೆಲ್ಲ ಭಯದ ನಡುವೆ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ ನಮ್ಮ ಫಾರ್ಮರ್ಸ್ನ ಇನ್ಕಮ್ನ ಡಬಲ್ ಮಾಡುತ್ತೆ ಮತ್ತು ಭಾರತದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಪ್ರಮೋಟ್ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ. ಮುಂದಿನ ವಿಷಯ ಬೇಸಲ್ 3 ಬಾಂಡ್ಸ್. SBI ಇತ್ತೀಚೆಗೆ 7,000 ಕೋಟಿ ರೂಪಾಯಿನ ಬೇಸಲ್ 3 ಬಾಂಡ್ಸ್ ಕೊಡುವಂತ ಮುಖಾಂತರ ಪರ್ಚೇಸ್ ಮಾಡಿದೆ. ಸೊ ಯಾಕೆ ಇಟ್ಕೊಳ್ಬೇಕಾಗಿರ್ತದೆ ಅಂತ ಹೇಳಿದ್ರೆ, ಸೊ ಈಗ SBIಗೆ ದುಡ್ಡು ಬೇಕಿತ್ತು. SBI ಅವ್ರು ಏನು ಮಾಡ್ತಾರೆ, ಬಾಂಡ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ ಓಪನ್ ಮಾರ್ಕೆಟ್ನ ದುಡ್ಡು ತೆಗೆದುಕೊಂಡಿದೆ. ಬಟ್ ಈ ಬಾಂಡ್ಸ್ನ ಯಾವ ಹೆಸರು ಮಾಡಿದ್ದಾರೆ ಅಂದರೆ ಬೇಸಲ್ 3 ಬಾಂಡ್ಸ್ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್ನ 3ನೇ ನಾಮ್ಸ್ ಅಂದರೆ ಬೇಸಲ್ 3 ನಾಮ್ಸ್ ಏನಿದೆ ಇಲ್ಲಿ ನೋಡ್ಬೋದು, ಈ ನಾಮ್ಸ್ಗಳನ್ನು ಫಾಲೋ ಮಾಡುವಂಥ ಮುಖಾಂತರ ಈ ಬಾಂಡ್ಸನ್ನು ಇಶ್ಯೂ ಮಾಡ್ತಿದ್ದಾರೆ. ಸೊ ಇಲ್ಲಿ ಇನ್ನೊಂದು ವಿಷಯ ನೀವು ಯಾಕೆ ಕಂಡುಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ, ಇವರು ಕಾಲ್ ಬ್ಯಾಕ್ ಆಪ್ಷನನ್ನು ಕೊಡ್ತಿದ್ದಾರೆ. ಸೊ ಈ ಕಾಲ್ ಬ್ಯಾಕ್ ಆಪ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇವರು ಬಾಂಡ್ನ ಕೊಡೋ ಮುಖಾಂತರ ದುಡ್ಡನ್ನು ಪಡ್ಕೊಂಡಿರ್ತಾರೆ. ಓಕೆ, ಸೊ ಈ ದುಡ್ಡು ಪಡ್ಕೊಂಡಿದ ಮೇಲೆ ಇದಕ್ಕೊಂದು ಮೆಚ್ಯೂರಿಟಿ ಪೀರಿಯಡ್ ಅಂತ ಇರುತ್ತೆ, 3 ವರ್ಷ ಇರ್ಬೋದು, 4 ವರ್ಷ ಇರ್ಬೋದು, ಈ ರೀತಿ ಒಂದು ಮೆಚ್ಯೂರಿಟಿ ಪೀರಿಯಡ್ ಇರುತ್ತೆ. ಸಪೋಸ್ ಇವರು ತಮಗೆ ಇಷ್ಟ ಆದಾಗ ಮೆಚ್ಯೂರಿಟಿ ಪೀರಿಯಡ್ಗೆ ಮುಂಚೆನೆ ಇಲ್ಲಿರುವಂಥ ಬಾಂಡ್ಸ್ಗಳನ್ನು ಹಿಂಪಡಿಬೋದು, ಈ ಬಾಂಡ್ಸ್ಗಳನ್ನು ಹಿಂಪಡಿಬೋದು, ಅದನ್ನೇ ಕಾಲ್ ಬ್ಯಾಕ್ ಆಪ್ಷನ್ ಅಂತ ಕರೆಯೋದು. ಮುಂದುವರೆದು ಈ ಬೇಸಲ್ ನಾಮ್ಸ್ ಯಾರು ಕೊಡೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಬೇಸಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಸೂಪರ್ವಿಷನ್, ಸೊ ಈ ಒಂದು ಬೇಸಲ್ ಗೈಡ್ಲೈನ್ಸ್ನ ಕೊಟ್ಟಿರುವಂಥ ಸಂಸ್ಥೆ, ಸೊ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ಸ್. ಸೊ ಈ ಒಂದು ಸಂಸ್ಥೆಯಲ್ಲಿ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಉದಾಹರಣೆಗೆ ಭಾರತದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇವರು ಬ್ಯಾಂಕಿಂಗ್ ಸೂಪರ್ವಿಷನ್ನ ನಾಮ್ಸ್ಗಳನ್ನು ಕೊಟ್ಟಿರುವಂಥದ್ದು. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಯಾವುದೇ ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಆದಂಥ ಸಂದರ್ಭಗಳಲ್ಲಿ ಬ್ಯಾಂಕ್ ಲಾಸ್ ಆದರೂ ಕೂಡ ಯಾವ ರೀತಿ ಕಸ್ಟಮರ್ಸ್ ಏಳಿಗೆಯನ್ನು ಬಯಸಬೇಕು, ಯಾವ ರೀತಿ ಫಿನಾನ್ಷಿಯಲ್ ಸಿಸ್ಟಮ್ ಅದಗಡದೇ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ನಾಮ್ಸ್ನ ಇಶ್ಯೂ ಮಾಡಿರುವಂಥದ್ದು. ಮೊದಲನೇದಾಗಿ ಬೇಸಲ್ 1 ಅನ್ನೋದು ಬರುತ್ತೆ, ಇದನ್ನು 1988 ಇಸ್ವಿಲಿ ಇಶ್ಯೂ ಮಾಡ್ತಾರೆ. ಇಲ್ಲಿ ಬರೀ ಕ್ರೆಡಿಟ್ ರಿಸ್ಕ್ನ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾರೆ, ನಾವು ಕೊಟ್ಟಿರುವಂಥ ಸಾಲ ಎಷ್ಟು ರಿಸ್ಕಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ರಿಸ್ಕ್ ವೈಟೆಡ್ ಅಸೆಟ್ ಬರೀ 8% ಇರಬೇಕು ಅಂತ ಹೇಳಿ ನೋಡ್ಕೊಳ್ತಾರೆ. ಸೊ ಮುಂದುವರೆದು ಬೇಸಲ್ 2 ನಾಮ್ಸ್ ಬರುತ್ತೆ 2004 ಇಸ್ವಿಯಲ್ಲಿ. ಇಲ್ಲೇನು ಹೇಳ್ತಾರೆ ಅಂದರೆ, ಮ್ಯಾಂಡೇಟ್ರಿ ಆಗಿ ಕ್ಯಾಪಿಟಲ್ ಅಡಿಕ್ವಸಿ ರಿಕ್ವೈರ್ಮೆಂಟ್ ಅಂದರೆ ಮಿನಿಮಮ್ ಕೊಟ್ಟಿರುವಂಥ ಎಲ್ಲ ಸಾಲಗಳಲ್ಲಿ ಯಾವುದು ರಿಸ್ಕ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆ ರಿಸ್ಕಿನ 8% ಭಾಗವನ್ನು ನೀವು ಸಪ್ರೇಟಾಗಿ ರಿಸ್ಕನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರನೇ ಎತ್ತಿಡಬೇಕು ಅಂತ ಹೇಳ್ತಾರೆ. ನಂತರ 3 ಹೊಸ ರಿಸ್ಕ್ಗಳನ್ನು ಕೂಡ ಗಮನಹರಿಸಬೇಕು ಅಂತ ಹೇಳ್ತಾರೆ. ಮೊದಲನೇದಾಗಿ ಆಪರೇಷನಲ್ ರಿಸ್ಕ್, ಅಂದರೆ ನಾವು ಆಡಳಿತ ವ್ಯವಸ್ಥೆಯಲ್ಲಿ ಯಾವಾಗಾದರೂ ಅನುದಾನವನ್ನು ಕೊಡ್ತಿರುತ್ತೆ, ಲೋನ್ಸ್ ಕೊಡ್ತಿರುವಾಗ ಯಾವ ರೀತಿ ಆಪರೇಷನಲ್ ರಿಸ್ಕ್ ಬರ್ಬೋದು. ಎರಡನೇದಾಗಿ ಕೊಟ್ಟಿರುವಂಥ ಸಾಲಕ್ಕೆ ಬರುವಂಥ ರಿಸ್ಕು. ಮೂರನೇದಾಗಿ ಮಾರ್ಕೆಟ್ ರಿಸ್ಕ್, ಅಂದರೆ ಇದ್ರ ನಿಮ್ಗೆ ಗೊತ್ತಿರಬಹುದು ಬಿಸ್ನೆಸ್ ಸೈಕಲಲ್ಲಿ ಬೂಮ್ ಮತ್ತು ರೆಸೆಷನ್ ಆಗ್ತಿರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಮಾರ್ಕೆಟ್ ರಿಸ್ಕ್ ಆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಮುಂದುವರೆದು ಪ್ರತಿಯೊಂದು ಬ್ಯಾಂಕ್ ಕೂಡ ತಮಗಿರುವಂಥ ರಿಸ್ಕ್ ಎಷ್ಟಿದೆ, ಅಂದರೆ ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿರ್ಬೋದು, ಯೆಸ್ ಬ್ಯಾಂಕ್, ಇವೆಲ್ಲ ಕ್ರೈಸಿಸ್ಗಳಾದಾಗ ನಮ್ಗೆ ಅರ್ಥ ಆಯಿತು. ಸೊ ಅಲ್ಲಿ ಎಷ್ಟು ರಿಸ್ಕ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಅವರು ಪ್ರತಿ ವರ್ಷ ತಮ್ಮ ರಿಸ್ಕ್ ಎಕ್ಸ್ಪೋಷರ್ನ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮುಂದುವರೆದು ಬೇಸಲ್ 3ನಲ್ಲಿ 2010 ಇಸ್ವಿಲಿ ಬರುತ್ತೆ. ಇದನ್ನು ಹೆಚ್ಚಿನ ರೀತಿಯಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಯಾವುದೇ ರೀತಿಯಾದ ಕ್ರೈಸಿಸ್ಗೆ ಒಳಗಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ರೆಸಿಲಿಯಂಟ್ ಬ್ಯಾಂಕಿಂಗ್ ಸಿಸ್ಟಮ್ನ ಪ್ರಮೋಟ್ ಮಾಡ್ತಾರೆ. ಮೊದಲನೇದಾಗಿ ಕ್ಯಾಪಿಟಲ್ ಇರುವಂಥ ರೀತಿ ನೋಡ್ಕೊಳ್ತಾರೆ, ಎರಡನೇದಾಗಿ ಲಿವರೇಜ್, ಮೂರನೇದಾಗಿ ಫಂಡಿಂಗ್, ಮತ್ತು ನಾಲ್ಕನೇದಾಗಿ ಲಿಕ್ವಿಡಿಟಿ. ಇದು ಬೇಸಲ್ 3ನ 4 ಪಿಲ್ಲರ್ಸ್ ಅಂತ ಹೇಳ್ಬೋದು. ಮುಂದಿನ ವಿಷಯ ಹೇಟ್ ಸ್ಪೀಚ್. ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸುದರ್ಶನ್ ನ್ಯೂಸ್ ಚಾನೆಲ್ ಅವರ ವಿರುದ್ಧವಾಗಿ ಸೊ ಒಂದು ಇಂಜೆಕ್ಷನ್ ಆರ್ಡರ್ನ ಮೂವ್ ಮಾಡಿದ್ರು. ಯಾಕಂತ ಹೇಳಿದ್ರೆ, ಅವ್ರ ಒಂದು ಪ್ರೋಗ್ರಾಮ್ನ ಮುಖಾಂತರ ಸೊ ರಿಲಿಜಿಯಸ್ ಹಾರ್ಮೋನಿ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಅಂತ ಹೇಳಿ. ಸೊ ಹೀಗಾಗಿ ಈ ಒಂದು ಇಂಜೆಕ್ಷನ್ ಆರ್ಡರ್ಗೆ ಸುಪ್ರೀಂ ಕೋರ್ಟಿಗೆ ಬಂದಾಗ ಸುಪ್ರೀಂ ಕೋರ್ಟ್ ಮಹತ್ವಪೂರ್ಣವಾಗಿ ಒಫೆನ್ಸಿವ್ ಸ್ಪೀಚ್ ಅಂದ್ರೂ ಹೇಟ್ ಸ್ಪೀಚ್ ಅಂದ್ರೂ ಎಕ್ಸೆಪ್ಷನಲ್ ಕೇಸಸ್ನ ಬಗ್ಗೆ ಮಾಹಿತಿ ಕೊಡಬೇಕಾಗತ್ತೆ. ಸೊ ಈಗ ಮೊದಲನೇದಾಗಿ ಎಲ್ಲೂ ಕೂಡ ಹೇಟ್ ಸ್ಪೀಚ್ ಅಂದರೆ ಏನು ಅನ್ನೋ ಒಂದು ವ್ಯಾಖ್ಯಾನ ಇಲ್ಲ. ಹೀಗಾಗಿ ನಾವು ಸುಪ್ರೀಂ ಕೋರ್ಟು ಪ್ರೊಫೆಸರ್ ಜೆರೆಮಿ ವಾಲ್ಡ್ರನ್ ಅವ್ರು ಕೊಟ್ಟಿರುವಂಥ ಹೇಟ್ ಸ್ಪೀಚ್ ವ್ಯಾಖ್ಯಾನವನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಸಜೆಸ್ಟ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರೆ, ಈ ವ್ಯಾಖ್ಯಾನ ನಮ್ಮ ಪ್ರಿಯಂಬಲ್ನ ಲಿಬರ್ಟಿ ಈಕ್ವಾಲಿಟಿ ಮತ್ತು ಫ್ಯಾಟರ್ನಿಟಿ ಒಂದು ಪ್ರಾವಿಷನ್ಸ್ಗೆ ಏನಿದೆ ಅದಕ್ಕೆ ಅನುಗುಣವಾಗಿರೋದ್ರಿಂದ ಸೊ ನಾವು ಈ ಡೆಫಿನೇಷನ್ನ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀವಿ. ಜೆರೆಮಿ ವಾಲ್ಡ್ರನ್ ಅವ್ರ ಡೆಫಿನೇಷನ್ನ ಪ್ರಕಾರ ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ, ಯಾವೊಂದು ಮಾತುಗಳನ್ನು ಆಡೋದ್ರ ಮುಖಾಂತರ ವೈಲೆನ್ಸ್ನ ಟ್ರಿಗರ್ ಮಾಡ್ತೀವಿ, ಶಾಂತಿಯನ್ನು ಕಡತೀವಿ ಮತ್ತು ಹೇಟ್ರೆಡ್ನೆಸ್ನ ಡೆವಲಪ್ ಮಾಡ್ತೀವಿ. ಒಂದು ಸಮುದಾಯಕ್ಕೂ ಮತ್ತೊಂದು ಸಮುದಾಯಕ್ಕೂ ಭೇದ ಭಾವಗಳನ್ನು ಮಾಡಿದಾಗ ಇದರಿಂದ ಒಂದು ಸಾಮಾಜಿಕವಾಗಿ ನಾವು ರೆಸ್ಪೆಕ್ಟ್ ಮಾಡುವಂಥ ಸಮುದಾಯದ ಆದ್ಯತೆಗಳೇನಿರುತ್ತೆ ಅಥವಾ ಐಡೆಂಟಿಟಿ ಏನಿರುತ್ತೆ ಅದಕ್ಕೆ ಧಕ್ಕೆ ತಂದಾಗ ಅದನ್ನು ನಾವು ಹೇಟ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಸಮುದಾಯಿಕವಾಗಿ ಅಥವಾ ಸಾಮೂಹಿಕವಾಗಿ ನಾವು ಒಪ್ಪುವಂಥ ಐಡೆಂಟಿಗಳು ಯಾವುದು? ಮೊದಲನೇದಾಗಿ ನಮ್ಮ ಜೆಂಡರ್, ಮಹಿಳೆಯರು ಅಂದರೆ ಎಲ್ಲರೂ ಒಂದು ಗುಡ್ತಾರೆ. ನಂತರದಲ್ಲಿ ಧಾರ್ಮಿಕವಾಗಿ ರಿಲಿಜಿಯನ್, ಮೂರನೇದು ಎಥ್ನಿಸಿಟಿ,
ನಾಲ್ಕನೇದು ಸೆಕ್ಷುಯಾಲಿಟಿ, ಐದನೇದು ರೇಸ್. ಸೊ ಈ ವಿಷಯಗಳು ಬಂದಾಗ ನಾವು ಅದನ್ನು ಕಲೆಕ್ಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಹೇಟ್ ಸ್ಪೀಚಿಂದ ಎರಡು ಮೌಲ್ಯಗಳು ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಡಿಗ್ನಿಟಿಗೆ ಎಫೆಕ್ಟ್ ಆಗುತ್ತೆ, ಎರಡನೇದಾಗಿ ಸಮಾಜದ ಇನ್ಕ್ಲೂಸಿವ್ನೆಸ್ ಅಂತ ಏನು ಕರಿತೀವಿ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೇಟ್ ಸ್ಪೀಚ್ ಅನ್ನೋದು ನಮ್ಮ ವ್ಯಾಖ್ಯಾನ ಸಂವಿಧಾನ ವ್ಯಾಖ್ಯಾನ ಕೊಟ್ಟಿರುವಂಥ ಲಿಬರ್ಟಿ ಈಕ್ವಾಲಿಟಿ ಫ್ರಟರ್ನಿ ಜೊತೆಗೆ ಅದರ ಉದ್ದೇಶವಾಗಿರುವಂಥ ಡಿಗ್ನಿಟಿ ಆಫ್ ಆಲ್ ದ ಇಂಡಿವಿಜುವಲ್ಸ್ ಮತ್ತು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಇದಕ್ಕೂ ಕೂಡ ಧಕ್ಕೆ ತರುತ್ತೆ ಅಂತ ಹೇಳ್ಬೋದು. ಮುಂದುವರೆದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕಾಗಿದ್ದು. ಸೊ ಅದು ನಾವು ಯಾವಾಗ ರೆಸ್ಟ್ರಿಕ್ಟ್ ಮಾಡ್ತೀವಿ, ಮೊದಲನೇದಾಗಿ ಪಬ್ಲಿಕ್ ಆರ್ಡರ್ ಧಕ್ಕೆ ಬಂದಾಗ ಅಥವಾ ಮೊರಾಲಿಟಿಗೆ ಧಕ್ಕೆ ಬಂದಾಗ. ಬಟ್ ಇಲ್ಲಿ ಮೊರಾಲಿಟಿ ಅನ್ನೋ ಒಂದು ವಿಷಯವನ್ನು ನಾವು ಸಂಕುಚಿತವಾಗಿ ನೋಡ್ತಾ ಇದ್ದೀವಿ. ಸೊ ಸಂಕುಚಿತವಾಗಿ ಹೆಂಗೆ ನೋಡ್ತೀವಿ, ಯಾವುದೇ ಒಂದು ಸಮುದಾಯಕ್ಕೆ ಎಫೆಕ್ಟ್ ಆಗಿದ ತಕ್ಷಣ ಅದು ಮೊರಾಲಿಟಿ ಅಂತ ಹೇಳ್ತಿದ್ದೀವಿ, ಅಲ್ಲ. ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಸೊಸೈಟಲ್ ಮೊರಾಲಿಟಿಗಿನ್ನ ಸಾಂವಿಧಾನಿಕ ಮೊರಾಲಿಟಿ ಅಂತ ಹೇಳ್ತಿದ್ದೀವಿ. ಸೊ ಅದನ್ನೇ ನೆಪಕ ಇಟ್ಕೊಳ್ಳಿ. ಸಂಕುಚಿತವಾಗಿ ನೋಡಿದರೆ ವಿಶಾಲವಾಗಿ ಮೊರಾಲಿಟಿ ಅಂದರೆ ಸಂವಿಧಾನ ಹೇಳಿರುವಂಥ ವಿಷಯಗಳು. ಸೊ ಹೀಗಾಗಿ ಪಬ್ಲಿಕ್ ಆರ್ಡರ್ ಮೊರಾಲಿಟಿಯನ್ನು ಐ ಪಿ ಸಿ ಸೆಕ್ಷನ್ಸ್ಗಳ ಮುಖಾಂತರ ಯೂಸ್ ಮಾಡ್ಕೊಂಡು ರೆಸ್ಟ್ರಿಕ್ಟ್ ಮಾಡಿ ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಕರ್ಟೇಲ್ ಮಾಡಬಾರ್ದು ಅಂತ ಹೇಳ್ತೀವಿ. ಮುಂದುವರೆದು ಯಾರೇ ಒಬ್ಬರು ಹೇಟ್ ಸ್ಪೀಚ್ ಮಾಡಿದಾಗ ಅವರಿಗೆ ಯಾವ ಒಂದು ಪ್ರಾವಿಷನ್ಸ್ ಅನ್ವಯದಲ್ಲಿ ಅವರಿಗೆ ನಾವು ಪನಿಷ್ಮೆಂಟ್ ಕೊಡ್ತೀವಿ ಅಂದರೆ, ಮೊದಲನೇದಾಗಿ ಐ ಪಿ ಸಿ ಸೆಕ್ಷನ್ 153A. ಸೊ ಇದ್ರ ಪ್ರಕಾರ ಯಾವುದೇ ಒಂದು ಎರಡು ಗ್ರೂಪ್ಗಳ ನಡುವೆ ಎನಿಮಿಟಿಯನ್ನು ತೆಗೆದುಕೊಂಡು ಬಂದರೆ ಅದು ಕಲೆಕ್ಟಿವ್ ಐಡೆಂಟಿ ಕಾರಣಕ್ಕಾಗಿ ಅಂದರೆ ರಿಲಿಜನ್, ರೇಸ್, ಪ್ಲೇಸ್ ಆಫ್ ಬರ್ತ್ ಈ ಕಾರಣಗಳಿಗಾಗಿ ನಾವೇನಾದರೂ ಅವರ ಹಾರ್ಮೋನಿಯನ್ನು ಹಾದ್ ಮಾಡಿ ಎನಿಮಿಟಿಯನ್ನು ತೆಗೆದುಕೊಂಡು ಬಂದಾಗ ಅಂದರೆ ದ್ವೇಷಗಳನ್ನು ಹುಟ್ಟು ಹಾಕಿದಾಗ ನಾವು ಸೆಕ್ಷನ್ 153 ಪ್ರಕಾರ ಕಾನೂನು ಕ್ರಮನ ಕೈಗೊಳ್ತೀವಿ. ಮುಂದುವರೆದು ಸೆಕ್ಷನ್ 295A ಪ್ರಕಾರ, ಸೊ ಯಾವುದೋ ಒಂದು ಸಮುದಾಯದ ಎರಡು ಸಮುದಾಯದ ಗ್ರೂಪ್ಗಳು ಚೆನ್ನಾಗಿದ್ದಾಗ ಅವರಿಬ್ಬರು ಮಧ್ಯೆ ಒಂದು ಎನಿಮಿಟಿ ಅಥವಾ ದ್ವೇಷಗಳನ್ನು ಹುಟ್ಟಾಕೋದಕ್ಕೋಸ್ಕರ ಬೇಕಂತ ಗೊತ್ತಿದ್ದು ಮಾಡ್ತಾರೆ ನೋಡಿ, ಸೊ ಆವಾಗ ಐ ಪಿ ಸಿ 295A ಸೆಕ್ಷನನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ಧಾರ್ಮಿಕ ನಂಬಿಕೆಗಳಿಗೆ ವಿರುದ್ಧವಾಗಿ ಮಾಡಿದಾಗ ಇದನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಇವೆರಡು ಪ್ರಾವಿಷನ್ಸ್ ಯೂಸ್ ಮಾಡಿಕೊಂಡು ನಾವು ಪನಿಷ್ಮೆಂಟ್ನ ಕೊಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನೀವು ನೆಪಕ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಒಂದು ಮೂಲಭೂತ ಹಕ್ಕಾಗಿರೋ ಕಾರಣದಿಂದಾಗಿ ಸುಪ್ರೀಂ ಕೋರ್ಟು ಈ ಅಫೆನ್ಸಿವ್ ಸ್ಪೀಚ್ಗೂ ಹೇಟ್ ಸ್ಪೀಚ್ಗೂ ಕ್ಲಿಯರ್ ಡೆಫಿನೇಷನ್ ಕೊಡುವಂಥ ಮುಖಾಂತರ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಹೇಟ್ ಸ್ಪೀಚ್ ಅಂತ ಹೇಳಿದ್ರೆ ಈ ಇನ್ಸೈಟ್ಮೆಂಟು ಮತ್ತು ಕಲೆಕ್ಟಿವ್ ಐಡೆಂಟಿಟಿಗೆ ಎಫೆಕ್ಟ್ ಆಗೋದನ್ನು ಮಾತ್ರ ಕನ್ಸಿಡರ್ ಮಾಡಿ, ನಾವು ಹೇಳುವ ಮಾತು ಇನ್ನೊಬ್ಬರಿಗೆ ಒಫೆನ್ಸಿವ್ ಆಗಿದ ತಕ್ಷಣ ಅದನ್ನು ಹೇಟ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡಬಾರ್ದು. ಯಾವಾಗಲೇ ಅದರಿಂದ ದ್ವೇಷ ರಾಗಗಳು ಉಂಟಾಗಿ ಅದರಿಂದ ವೈಲೆನ್ಸ್ ಆದಾಗ ಮಾತ್ರ ಅದನ್ನು ಹೇಟ್ ಸ್ಪೀಚ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಹೀಗಾಗಿ ನಾವೇ ಹೇಳ್ತಿರೋದೇನೆಂದರೆ, ಹೇಟ್ ಸ್ಪೀಚ್ಗೂ ಒಫೆನ್ಸಿವ್ ಸ್ಪೀಚ್ಗೂ ಕ್ಲಿಯರ್ ಡೆಫಿನೇಷನ್ನ ಸುಪ್ರೀಂ ಕೋರ್ಟ್ ಕೊಡಬೇಕು ಅಂತ. ಮುಂದಿನ ವಿಷಯ ಫೀಮೇಲ್ ಲೀಡರ್ಶಿಪ್ ಇನ್ ಪೊಲಿಟಿಕ್ಸ್, ಅಂದರೆ ಮಹಿಳೆಯರು ಪೊಲಿಟೀಷಿಯನ್ಸ್ ಆದಾಗ ಯಾವ ರೀತಿ ದೇಶದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇತ್ತೀಚೆಗೆ ಒಂದು ರಿಪೋರ್ಟ್ ಆರ್ಟಿಕಲ್ ಬಂದಿತ್ತು, ನೋಡ್ಬೋದು ನೀವು. ಇಲ್ಲಿ ಜರ್ಮನಿ, ತೈವಾನ್, ನ್ಯೂಜಿಲೆಂಡ್ ಇವೆಲ್ಲ ಕಂಟ್ರಿಗಳಲ್ಲಿ ಕಾಮನ್ ಆಗಿರೋದೇನು ಅಂತ ಹೇಳಿದ್ರೆ ಮಹಿಳೆಯರ ಅಧ್ಯಕ್ಷತೆ. ಸೊ ಈ ಕಂಟ್ರಿಗಳು COVID-19 ಅಂತಹ ಪ್ಯಾಂಡಮಿಕ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಅದಕ್ಕೆ ಅವರ ನೈಬರ್ಸಿಗೆ ಕಂಪೇರ್ ಮಾಡಿದರೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅಷ್ಟೇ ಅಲ್ಲದೆ ಯುನೈಟೆಡ್ ಸ್ಟೇಟ್ಸ್ನ ಎಲ್ಲೆಲ್ಲಿ ಫೀಮೇಲ್ ಗವರ್ನರ್ಸ್ ಇದ್ದಾರೆ ಅಲ್ಲೆಲ್ಲ ಕಡೆ COVID-19 ಸಂಬಂಧಪಟ್ಟಂಥ ಡೆತ್ಸ್ ಏನಾಗಿದೆ ಅದು ತುಂಬ ಕಡಿಮೆ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವುಮೆನ್ಸ್ ಕ್ರೈಸಿಸ್ ಸಂದರ್ಭಗಳಲ್ಲಿ ಹೆಚ್ಚಿನ ಮಹತ್ವಪೂರ್ಣವಾದ ಒಂದು ಡಿಸಿಷನ್ ಮೇಕಿಂಗ್ ರೋಲನ್ನು ವಹಿಸ್ತಾರೆ. ಅಷ್ಟೇ ಅಲ್ಲದೆ ಅವರೊಂದು ಎಫೆಕ್ಟಿವ್ ಲೀಡರ್ ಕೂಡ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಿದ್ದೀವಿ. ಮೊದಲನೇದಾಗಿ ಮಹಿಳೆಯರ ಅಧ್ಯಕ್ಷತೆ ವಹಿಸೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತ ನೋಡೋಣ. ಮೊದಲನೇದಾಗಿ ಡೆಮೊಕ್ರೆಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಭಾರತದ 49% ವುಮೆನ್ಸ್ ಇದ್ದರೂ ಕೂಡ ಬರೀ ಲೋಕಸಭೆಯಲ್ಲಿ 14% ವುಮೆನ್ಸ್ ಮಾತ್ರ ಇರುವಂಥದ್ದು. ಸೊ ಹೀಗಾಗಿ ಡೆಮೊಕ್ರೆಟಿಕ್ ರೆಪ್ರೆಸೆಂಟೇಷನ್ಸ್ ಮಹಿಳೆಯರ ರೆಪ್ರೆಸೆಂಟೇಷನ್ ಕೂಡ ಆಗುತ್ತೆ. ಎರಡನೇದಾಗಿ ಹೊಸದೊಂದು ಆಯಾಮ ಪೊಲಿಟಿಕ್ಸ್ಗೆ ಒಂದು ಹೊಸದಾದ ಒಂದು ಡೈರೆಕ್ಷನ್ಸ್ನ ತೆಗೆದುಕೊಂಡು ಬರುವಂಥ ಚಾನ್ಸಸ್ ಇದೆ. ಮಹಿಳೆಯರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ವರ್ಕ್ ಮಾಡುವಂಥರಾಗಿರೋದ್ರಿಂದ ಸೊ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ಆಫ್ ನೇಷನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಯುನೈಟೆಡ್ ಕಿಂಗ್ಡಮ್ನ ಮೊದಲ ಎನ್ವೇ ಆಗಿ ಜೆಂಡರ್ ಈಕ್ವಾಲಿಟಿಗೆ ಜೋನಾ ರೋಪರ್ ಅವರು ಬರ್ತಾರೆ. ಸೊ ಅವ್ರು ಮಾಡಿದ ಎಲ್ಲ ಪೀಸ್ ನೆಗೋಸಿಯೇಷನ್ಸ್ ಹೈಲಿ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಎರಡನೇದಾಗಿ ಇವರು ಇಂಪ್ಲಿಮೆಂಟ್ ಮಾಡುವಂಥ ಎಲ್ಲ ಪಾಲಿಸೀಸ್ಗಳಿಗೂ ಮಹಿಳೆಯರಿಗೆ ಫೇವರಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ನೋಬೆಲ್ ರಾರೇಟ್ ಆಗಿರುವಂಥ ಎಸ್ಟರ್ ದಫ್ಲೋ ಅವರು ಒಂದು ಸ್ಟಡಿ ಮಾಡ್ತಾರೆ. ಇದರ ಪ್ರಕಾರ ವಿಲೇಜ್ ನಿಮ್ಗೆ ಗೊತ್ತಿರ್ಬೋದು ಪಂಚಾಯತ್ ಆ್ಯಕ್ಟ್ ಪ್ರಕಾರ, ಸೊ ವಿಲೇಜಲ್ಲೆಲ್ಲ ವುಮೆನ್ಸ್ಗೆ ರಿಸರ್ವೇಷನ್ ಇದೆ. ಸೊ ಅವ್ರು ಹೆಡ್ ಆಗಿದ ತಕ್ಷಣ ಹೆಚ್ಚಿನ ಪ್ರಾವಿಷನ್ಸ್ ಏನವ್ರು ಇಂಪ್ಲಿಮೆಂಟ್ ಮಾಡ್ತಿರೋದು ಮಹಿಳೆಗೆ ಅನುಕೂಲ
ಅನುಕೂಲವಾಗುವಂಥ ರೀತಿಯಲ್ಲಿ, ಅಂದರೆ ಮೊದಲನೇದಾಗಿ ಡ್ರಿಂಕಿಂಗ್ ವಾಟರ್ ಸಪ್ಲೈನ ಮನೆಗೆ ಕೊಡ್ತಿದ್ದಾರೆ. ಇದರಿಂದ ಮಹಿಳೆಯರ ಎಷ್ಟೊಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಸೊ ಹೀಗಾಗಿ ಎರಡನೇ ಎಕ್ಸಾಂಪಲ್ ಹೇಳಬೇಕಂದ್ರೆ ಬಾಂಗ್ಲಾದೇಶಲ್ಲಿ ನೀವು ನೋಡ್ಬೋದು ಸರಿಸುಮಾರು 1991 ಕೂಡ ಮಹಿಳೆಯರ ಪ್ರೈಮ್ ಮಿನಿಸ್ಟರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹೀಗಾಗಿ ಮಹಿಳೆಯರಲ್ಲಿ ಗ್ರಾಸ್ ರೂಟ್ ಲೆವೆಲ್ ಯಾವ ರೀತಿ ಬದಲಾವಣೆ ತೆಗೆದುಕೊಂಡು ಬಂದರು, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮಾಡುವಂಥ ಮುಖಾಂತರ ಯಾವ ರೀತಿ ವುಮೆನ್ ಎಂಪವರ್ ಮಾಡಿದ್ರು, ಸೊ ಇವೆಲ್ಲ ನೋಡಿದ್ರೆ ನೀವು ಮಹಿಳೆಯರನ್ನು ಹೆಚ್ಚಿನ ರೀತಿ ಪೊಲಿಟಿಕ್ಸ್ಗೆ ಬರಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ ರಿಸರ್ಚ್ ಪ್ರಕಾರ ಹೆಚ್ಚಿನ ಮಹಿಳೆಯರು ಪೊಲಿಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಆಟೋಮೆಟಿಕ್ಲಿ ಎಂಟರ್ಪ್ರಿನರ್ಶಿಪ್ ಅಂದರೆ ಮಹಿಳೆಯರು ಓನರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಮುಂದುವರೆದು ಮಹಿಳೆಯರ ಲೀಡರ್ಶಿಪ್ ಯಾಕೆ ಬೇಕು ಅಂದರೆ ಜೆಂಡರ್ ಈಕ್ವಾಲಿಟಿಯನ್ನು ಅಚೀವ್ ಮಾಡೋದಕ್ಕೋಸ್ಕರ ಅಂತ ಹೇಳ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಭಾರತದ ಸಂದರ್ಭಕ್ಕೆ ಬಂದಾಗ, ಸೊ ಭಾರತದಲ್ಲಿ 2019 ಅತಿ ಹೆಚ್ಚಿನ ಮಹಿಳೆಯರು ಲೋಕಸಭೆಗೆ ಸೆಲೆಕ್ಟ್ ಆಗಿರುವಂಥದ್ದು. ಸೊ 14% ಮಹಿಳೆಯರು ಈ ವರ್ಷ ಲೋಕಸಭೆಗೆ ಸೆಲೆಕ್ಟ್ ಆಗಿದ್ದಾರೆ. ಆದರೆ ಮಿನಿಸ್ಟರ್ ಲೆವೆಲಿಗೆ ಬಂದಾಗ ಬರೀ 10% ಇದೆ. ಸೊ ಭಾರತ ಈಗಾಗಲೇ 143 ರ್ಯಾಂಕಲ್ಲಿದೆ ಈ ಇಂಡಿಯನ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ರ್ಯಾಂಕಿಂಗ್ ವಿಷಯಕ್ಕೆ ಬಂದಾಗ. ಸೊ 143 out of 192. ಮತ್ತೆ ಮುಂದುವರೆದು ಭಾರತದಲ್ಲಿ ವುಮೆನಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ 1996 ಹೆಚ್ ಡಿ ದೇವೇಗೌಡ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ವುಮೆನ್ ರಿಸರ್ವೇಷನ್ ಬಿಲ್ ಅನ್ನು ಇನಿಷಿಯೇಟ್ ಮಾಡಿದ್ರು. ಬಟ್ 2010 ರಾಜ್ಯಸಭೆಯಲ್ಲಿ ಪಾಸ್ ಆದರೂ ಕೂಡ ಇವಾಗವರೆಗೂ 24 ಆದರೂ ಕೂಡ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಇದಕ್ಕೆ ಅಪ್ರೂವಲ್ ಅನ್ನು ಕೊಡ್ತಿಲ್ಲ. ಸೊ ಹೀಗಾಗಿ ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತದಲ್ಲಿ ವುಮೆನ್ ರಿಸರ್ವೇಷನ್ ಬಿಲ್ ವಿತ್ 1/3 ರಿಸರ್ವೇಷನ್ ಫಾರ್ ಮಹಿಳೆಯರಿಗೆ ಕೊಟ್ಟಾಗ ಆಟೋಮೆಟಿಕ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ, ಜನರಲ್ಲಿ ಒಂದು ಅಪನಂಬಿಕೆಗಳು ಕೂಡ ದೂರ ಆಗಿ ಮಹಿಳೆಯರ ಎಫೆಕ್ಟಿವ್ನೆಸ್ ಕೂಡ ಗೊತ್ತಾಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾವಾಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆವಾಗ ಆ ರಿಸರ್ವೇಷನ್ ಕೂಡ ತೆಗೆದುಹಾಕ್ಬೋದು. ಸೊ ಈ ನಿಟ್ಟಿನಲ್ಲಿ ಫಿಮೇಲ್ ಲೀಡರ್ಶಿಪ್ ಜಾಗತಿಕ ಮಟ್ಟದಲ್ಲಿ ಎಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ, ಸೇಮ್ ಭಾರತದಲ್ಲೂ ಆಗಬೇಕು ಅಂತ ಹೇಳಿದ್ರೆ ಈ ವುಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಮಾಡೋದ್ರಿಂದ ಎಫೆಕ್ಟಿವ್ನೆಸ್ ಮತ್ತು ಜೆಂಡರ್ ಈಕ್ವಾಲಿಟಿ ಎರಡನ್ನೂ ಕೂಡ ನಾವು ಅಚೀವ್ ಮಾಡ್ಬೋದು. ಮುಂದಿನ ವಿಷಯ ಮೆಗಾ ವರ್ಚುವಲ್ ಸಮಿಟ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಹೆಸರೇ ಹೇಳ್ತಿದೆ, ಇನ್ ಮುಂಚೆ ಬೇಕಾಗಿದ್ದು ಮಾನವರ ಇಂಟೆಲಿಜೆನ್ಸ್ ಅಥವಾ ಹ್ಯೂಮನ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಿದ್ವಿ. ಇವಾಗ ಹ್ಯೂಮನ್ ಇಂಟೆಲಿಜೆನ್ಸ್ ಬದಲಾಗಿ ಮಾನವ ಡೇಟಾನ ಸೆಗ್ರಿಗೇಟ್ ಮಾಡ್ತಾನೆ ಅಥವಾ ಡೇಟಾ ತೆಗೆದುಕೊಂಡು ಬರ್ತಾನೆ ಯಾವುದೇ ವಿಷಯ ಆಗಿರ್ಬೋದು. ಈಗ ಫೇಸ್ಬುಕ್ಕಲ್ಲಿ ನೀವು ನೋಡಿದ ತಕ್ಷಣ ನಿಮಗೆ ಫ್ರೆಂಡ್ ಸಜೆಷನ್ಸ್ ಅಂತ ಬರುತ್ತೆ. ಈ ಫ್ರೆಂಡ್ ಸಜೆಷನ್ಸು ಒಂದು ಡೇಟಾ. ಸೊ ಈ ಡೇಟಾನ ನಾವು ಈ ಸಿಸ್ಟಮಿಗೆ ಫೀಡ್ ಮಾಡಿದ ತಕ್ಷಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಇಂಟೆಲಿಜೆನ್ಸ್ನ ಮುಖಾಂತರ ಈ ಡೇಟಾನ ಬಳಸ್ಕೊಂಡು ಅವು ಮಾನವ ಮಾಡಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಮಿಷಿನ್ ಲರ್ನಿಂಗ್ ಆಗಿರ್ಬೋದು, ಪ್ಯಾಟರ್ನ್ ರೆಕಗ್ನಿಷನ್ ಆಗಿರ್ಬೋದು, ಬಿಗ್ ಡೇಟಾ ಆಗಿರ್ಬೋದು, ಆಲ್ಗರಿದಮ್ಸ್ ಆಗಿರ್ಬೋದು. ಇತ್ತೀಚೆಗೆ ನೀವು ನೋಡಿರ್ಬೋದು ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಅಂದರೆ ತಾನಕ್ಕೆ ತಾನೇ ಡ್ರೈವ್ ಮಾಡುವಂಥ ಕಾರ್ಸ್ನ ಕೂಡ ನಿರ್ಮಿತ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಮೀಟಿ ಅಂತ ಏನು ಕರಿತೀವಿ ಆ ಮಿನಿಸ್ಟ್ರಿ ನೀತಿ ಆಯೋಗದ ಸಹಯೋಗದೊಂದಿಗೆ ರೈಸ್ 2020 ಅಂತ ಒಂದು ವರ್ಚುವಲ್ ಸಮಿಟ್ನ ಆರ್ಗನೈಸ್ ಮಾಡಿತ್ತು. ಸೊ ನ್ಯಾಪ್ಕ ಇಟ್ಕೊಳ್ಳಿ, ರೈಸ್ 2020 ಯಾವುದಕ್ಕೆ ಸಂಬಂಧಪಟ್ಟದ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಮುಂದುವರೆದು ಆ ರೈಸ್ ಅಂತ ಹೇಳಿದ್ರೇನು, ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಸೋಷಿಯಲ್ ಎಂಪವರ್ಮೆಂಟ್ 2020 ಅಂತ ಹೇಳ್ತೀವಿ. ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಸ್ಪಾನ್ಸಿಬಲ್ ಆಗೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಈ ಡೇಟಾನ ಕೊಡ್ತಿದ್ವಿ, ಈ ಡೇಟಾ ಏನಾದರೂ ಸ್ವಲ್ಪ ಮಿಸ್ಯೂಸ್ ಆದರೆ ವಿನಾಶಕ್ಕೆ ಕಾರಣವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇದು ರೆಸ್ಪಾನ್ಸಿಬಲ್ ಆಗಿರಬೇಕು. ಯಾವುದೇ ರೀತಿಯ ಡೀಪ್ ಫೇಕ್ಸ್ ಆಗಿರ್ಬೋದು, ಸೈಬರ್ ಕ್ರೈಮು, ಸೋಷಿಯಲ್ ಮ್ಯಾನಿಪ್ಯುಲೇಷನ್ ಯಾವುದೋ ಆಗದೆ ಇರೋ ರೀತಿಯಲ್ಲಿ ಇದನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಮುಂದುವರೆದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಭಾರತ ದೇಶ ತನ್ನ ಸೋಷಿಯಲ್ ಎಂಪವರ್ಮೆಂಟಿಗೆ ಯೂಸ್ ಮಾಡಬೇಕು ಅಂದ್ಕೊಂಡಿದೆ. ಅಂದರೆ ನಮ್ಮ ಸಮಾಜವನ್ನು ಇನ್ಕ್ಲೂಸಿವ್ ಮಾಡೋ ನಿಟ್ಟಿನಲ್ಲಿ, ನಮ್ಮ ಸಮಾಜದಲ್ಲಿ ಬೆಳವಣಿಗೆ ಎಲ್ಲ ಜನರಿಗೂ ತಲುಪುವಂಥ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದ ಹೆಲ್ತ್ ಆಗಿರ್ಬೋದು, ಎಗ್ರಿಕಲ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಫೈನಾನ್ಸ್ ಸರ್ವೀಸಸ್ಸು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಫ್ಯೂಚರ್ಗೆ ಬೇಕಾಗಿರುವಂಥ ಎಲ್ಲ ರೀತಿಯ ರಿಸರ್ಚ್ಗಳು ಎಲ್ಲ ನಿಟ್ಟಿನಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಬೇಕು ಅಂತ ಉದ್ದೇಶದಿಂದ ಭಾರತ ಸರ್ಕಾರ ರೈಸ್ 2020 ಆರ್ಗನೈಸ್ ಮಾಡಿದ್ದಾರೆ. ಸಮಿಟ್ನಲ್ಲಿ ಜಾಗತಿಕ ಮಟ್ಟದ ಟಾಪ್ ಲೀಡರ್ಸ್ಗಳು, ಅಕಾಡೆಮಿಷಿಯನ್ಸ್ಗಳು, ರಿಸರ್ಚ್ ಮಾಡೋರು ಇವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಮುಂದುವರೆದು ಫ್ಯಾಕ್ಟ್ಸ್ ಕಾರ್ನ ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿಸುಮಾರು 2035 $957 billion $957 billion ಅಷ್ಟು ಬೆಳೆಯುತ್ತೆ. ಅಷ್ಟು ದೊಡ್ಡ ಇಂಡಸ್ಟ್ರಿ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು AI ಫಾರ್ ಆಲ್, ಯಾವ ರೀತಿ ಹೌಸಿಂಗ್ ಫಾರ್ ಆಲ್ ಅಂತ ಹೇಳ್ತೀವಿ ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಆಲ್ ಅಂತ ಹೇಳ್ಬಿಟ್ಟು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡ್ತಿದ್ದಾರೆ. ಈ ಟೆಕ್ನಾಲಜಿಗಳನ್ನು
ಟೂಲ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಎಲ್ಲ ಸೆಕ್ಟರ್ಸ್ಗಳಲ್ಲೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಎಫಿಷಿಯನ್ಸಿನ ರೀಚ್ ಮಾಡಬೇಕು ಅಂತ ನ್ಯಾಷನಲ್ ಎಐ ಸ್ಟ್ರಾಟಜಿ ಅಂತ ಕೂಡ ಪಾಸ್ ಮಾಡಿದ್ದಾರೆ. ನ್ಯಾಷನಲ್ ಎಐ ಸ್ಟ್ರಾಟಜಿ ಜೊತೆಗೆ ನ್ಯಾಷನಲ್ ಎಐ ಪೋರ್ಟಲ್ ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಮುಂದುವರೆದು ಇತ್ತೀಚೆಗೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಕೂಡ ಭಾರತ ಫೌಂಡಿಂಗ್ ಮೆಂಬರ್ ಆಗಿದೆ. ಇದರಿಂದ ನಾವು ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆವಲಪ್ ಮಾಡಿದ್ರು ಕೂಡ ಮಾನವರಿಗೆ ತೊಂದರೆ ಆಗದಿರುವಂಥ ರೀತಿಯಲ್ಲಿ ರೆಸ್ಪಾನ್ಸಿಬಲ್ ಆಗಿ ಮಾಡ್ತೀವಿ ಅನ್ನೋದನ್ನ ಈ ಒಂದು ಅಂಗಸಂಸ್ಥೆಯ ಉದ್ದೇಶ. ಮುಂದಿನ ವಿಷಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಿಕೇಟರ್ಸ್ 2019-20. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಪೋರ್ಟ್ ಅನ್ನೋದನ್ನು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನಿದೆ ಅವ್ರು ಕೊಡ್ತಿದ್ದಾರೆ. ಸೊ ಇದರ ಪ್ರಕಾರ ಭಾರತ ಡಿಸ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಭಾರತದ ಪರ್ಫಾರ್ಮೆನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ವಿಷಯಗಳಲ್ಲಿ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು. ಒಂದು ಉದಾಹರಣೆಯಾಗಿ ಹೇಳಬೇಕಂತ ಹೇಳಿದ್ರೆ, ಸೊ ಪೇಟೆಂಟ್ ಡೇಟಾಕ್ಕೆ ಬಂದಾಗ ಕಳೆದ 13 ವರ್ಷಗಳಲ್ಲಿ ಭಾರತ ಬರೀ 24% ಪೇಟೆಂಟ್ಸ್ಗಳನ್ನು ಕ್ಲೇಮ್ ಮಾಡಿದೆ ಅಷ್ಟೇ. ಸೊ ನೋಡ್ಬೋದು ನೀವು ಭಾರತದ ಸ್ಥಾನಮಾನ ಪೇಟೆಂಟ್ ವಿಷಯಕ್ಕೆ ಬಂದಾಗ ತುಂಬ ಕಡಿಮೆ ಇದೆ. ಅದರಲ್ಲೂ ವಿಪೊ ಕೊಡುವಂಥ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಕೊಡುವಂತಹ ಪೇಟೆಂಟ್ ರೈಟ್ಸ್ಗಳಲ್ಲಿ ಭಾರತ 7ನೇ ರ್ಯಾಂಕಲ್ಲಿ ಇದೆ, ಅಂದರೆ ಪೇಟೆಂಟ್ನ ಕ್ಲೇಮ್ ಮಾಡುವಂಥ ವಿಷಯಗಳಲ್ಲಿ. ಸೊ ಮುಂದುವರೆದು ಯಾಕೆ ಈ ಥರ ಕೆಟ್ಟ ಪರ್ಫಾರ್ಮೆನ್ಸ್ ಇದೆ ಭಾರತದ ಅಂತ ನೋಡಬೇಕಂದ್ರೆ, ಮೊದಲನೇದಾಗಿ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ R&D ರಿಸರ್ಚ್ ಮ್ಯಾಂಡ್ ಡೆವಲಪ್ಮೆಂಟ್ಗೋಸ್ಕರ ಅದು ತುಂಬ ಕಡಿಮೆ ಇದೆ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಹೆಚ್ಚಿನ ಜನ ಅಂಡರ್ ಗ್ರಾಜ್ಯುಯೇಷನ್ ಆಗಿದ ತಕ್ಷಣ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗಲ್ಲ, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಹೋದರೂ ಕೂಡ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಕೆಟ್ಟದಾಗಿದೆ. ಸೊ ಹೀಗಾಗಿ ಹೈಯರ್ ಎಜುಕೇಷನ್ ಕ್ವಾಲಿಟಿ ಇಲ್ದಿರೋ ಕಾರಣದಿಂದಾಗಿ ರಿಸರ್ಚ್ ಆಗಿರ್ಬೋದು ಅಥವಾ PhD ಮಾಡೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ. ಸೊ ಮುಂದುವರೆದು ಈ ಒಂದು ರಿಸರ್ಚ್ ಇನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಗಳಿರುವಂತಹ ಎಂಪ್ಲಾಯೀಸ್ಗಳು ಕೂಡ ಸಿಗ್ತಿಲ್ಲ. ಅಷ್ಟೇ ಅಲ್ಲದೆ ಭಾರತದ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು ಇದರ ಮೇಲೆ ಹೆಚ್ಚಿನ ಫಂಡ್ಸ್ಗಳನ್ನು ಇನ್ವೆಸ್ಟ್ ಮಾಡ್ತಿಲ್ಲ. ಫಂಡ್ಸ್ ಇಲ್ಲ ಮತ್ತು ಕಲಿಕೆ ಎನ್ವಿರಾನ್ಮೆಂಟ್ ಕೂಡ ಇಲ್ದಿರೋ ಕಾರಣದಿಂದಾಗಿ ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯದಲ್ಲಿ ಹಿಂದುಳಿದೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಇವಾಗ ನಾವು ಯಾವ ಕ್ರಮಗಳನ್ನು ಕೈಗೊಂಡ್ರೆ ನಾವು ಸೈನ್ಸ್ ಟೆಕ್ನಾಲಜಿ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಯಾವ ರೀತಿ ಇಂಪ್ರೂವೈಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಮೊದಲನೇದಾಗಿ ಇನ್ವೆಸ್ಟ್ಮೆಂಟ್ಸ್ ಏನಿದೆ R&Dಯಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಬೇಕಾಗತ್ತೆ. ಈ ನ್ಯಾಷನಲ್ ಲ್ಯಾಬ್ಸ್ಗಳನ್ನು ಮತ್ತು ಯೂನಿವರ್ಸಿಟಿಗಳನ್ನು ಲಿಂಕ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಹೈಯರ್ ಎಜುಕೇಷನ್ ಕಂಡೀಷನ್ಸ್ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲದೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡಬೇಕಾಗತ್ತೆ. ಜನಸಾಮಾನ್ಯರಲ್ಲಿ ಹೆಚ್ಚಿನ ಸೈಂಟಿಫಿಕ್ ಟೆಂಪರ್ನ ಕೂಡ ಬೆಳೆಸಬೇಕಾಗತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ಕೊಂಚ ಮಟ್ಟಿಗೆ ಇದರಲ್ಲಿ ಇಂಪ್ರೂವೈಸ್ ಆಗ್ಬೋದು. ಸೊ ಮುಂದುವರೆದು ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡೋದ್ರಿಂದ ಆಟೋಮೆಟಿಕ್ಲಿ ಫಂಡ್ಸ್ ಕೂಡ ಬರುತ್ತೆ, ಮತ್ತು ಅವರು ಎಂಪ್ಲಾಯಬಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ನ ಮಾಡೋದ್ರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿರುವಂಥ ಒಳ್ಳೊಳ್ಳೆ ಸೈಂಟಿಸ್ಟ್ಗಳನ್ನು ಭಾರತಕ್ಕೆ ಅಟ್ರಾಕ್ಟ್ ಮಾಡೋದ್ರ ಮುಖಾಂತರ ಕೂಡ ನಾವು ಈ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬಹುದು. ಮುಂದಿನ ವಿಷಯ ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅವರು. ಸೊ ಯಾವ ರೀತಿ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ, ಅದೇ ರೀತಿ ಇಂಡಸ್ಟ್ರಿಯಲ್ ಝೋನ್ನ ಪ್ಲಾಸ್ಟಿಕ್ ಪ್ರೊಡಕ್ಷನ್ಗೋಸ್ಕರ ಮತ್ತು ಪ್ಲಾಸ್ಟಿಕ್ ಸಂಬಂಧಪಟ್ಟಂಥ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಸೆಟಪ್ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಜ್ಞಾಪಕ ಇಟ್ಕೊಳ್ಳಿ, ಭಾರತ ಅತಿ ಹೆಚ್ಚಿನ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದರೂ ಕೂಡ ಬಟ್ ಟ್ರೇಡ್ ವಿಷಯಕ್ಕೆ ಬಂದಾಗ ತುಂಬ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ನಮ್ಮಿರುವಂಥ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ ಆಗಿದ್ದು ಎಲ್ಲ ಫ್ರಾಗ್ಮೆಂಟೆಡ್ ಆಗಿ ವರ್ಕ್ ಮಾಡ್ತಿರೋ ಕಾರಣದಿಂದಾಗಿ ಯಾವುದೇ ರೀತಿಯಾದ ಔಟ್ಪುಟ್ ಅಥವಾ ಗ್ಲೋಬಲ್ ಟ್ರೇಡಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇವಾಗವರೆಗೂ ಭಾರತದ ಬರೀ 1% ಪ್ಲಾಸ್ಟಿಕ್ ಟ್ರೇಡಲ್ಲಿ ಪಾರ್ಟಿಸಿಪೇಷನ್ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತ ದೇಶ ಏನು ಮಾಡ್ತಿದೆ ಅಂದರೆ ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂಥ ಮುಖಾಂತರ ಒಂದು ಕ್ಲಸ್ಟರ್ ಅಂದರೆ ಸಣ್ಣ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಇರುತ್ತೆ ಅವೆಲ್ಲವನ್ನ ಒಂದು ಕ್ಲಸ್ಟರ್ನ ಎಸ್ಟಾಬ್ಲಿಷ್ ಮಾಡಿ ಆ ಕ್ಲಸ್ಟರ್ನ ಮುಖಾಂತರ ಪ್ಲಾಸ್ಟಿಕ್ ಪಾರ್ಕ್ಸ್ಗಳನ್ನೇ ಹೆಚ್ಚಿನ ಪ್ರೊಡಕ್ಷನ್ಸ್ ಮಾಡಿ ಮತ್ತು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದೆ. ಈ ನಿಟ್ಟಿನಲ್ಲಿ ಪೆಟ್ರೋಕೆಮಿಕಲ್ ಸಪ್ಲೈ ಚೈನ್ ಬಂದಾಗ 2 ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು. ಮೊದಲನೇದಾಗಿ ಪಾಲಿಮರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಇದನ್ನು ಅಪ್ಸ್ಟ್ರೀಮ್ ಇಂಡಸ್ಟ್ರಿ ಅಂತ ಕರಿತೀವಿ. ಎರಡನೇದೇನಂತ ಹೇಳಿದ್ರೆ ಪಾಲಿಮರ್ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಅದನ್ನು ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳಿಗೆ ಕನ್ವರ್ಟ್ ಮಾಡುವಂಥದ್ದು, ಅದನ್ನು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ಭಾರತ ಪಾಲಿಮರ್ಸ್ ಮಾಡುವಂಥದ್ರಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅಪ್ಸ್ಟ್ರೀಮಲ್ಲಿ ಚೆನ್ನಾಗಿದ್ದರೂ ಕೂಡ ಡೌನ್ ಸ್ಟ್ರೀಮಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಕಡಿಮೆ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಯೋಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಡೌನ್ ಸ್ಟ್ರೀಮ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಮಾಡರ್ನ್ ಟೆಕ್ನಾಲಜಿ ಟೂಲ್ಸ್ಗಳನ್ನು ಯೂಸ್ ಮಾಡಿ ಡೌನ್ ಸ್ಟ್ರೀಮ್ ಪ್ರಮೋಟ್ ಮಾಡಬೇಕು ಅಂತ. ಅವಾಗ ಏನಾಗುತ್ತೆ, ನಾವು ಮಾಡುವಂಥ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಂದ ಹೆಚ್ಚಿನ ಟ್ರೇಡ್ ಕೂಡ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಈ ಒಂದು ಪ್ಲಾಸ್ಟಿಕ್ ಪಾರ್ಕ್ ಸ್ಕೀಮ್ ಏನಿದೆ, ಇದೊಂದು ಡಿಮ್ಯಾಂಡ್ ಡ್ರಿವನ್ ಸ್ಕೀಮ್ ಆಗಿದ್ದು ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಸೊ ಇದರಿಂದ ಹೆಚ್ಚಿನ ಕಾಂಪಿಟೇಷನ್ನ ಬೆಳೆಸ್ತಿದ್ದೀವಿ, ಅಷ್ಟೇ ಅಲ್ಲದೆ ಪಾಲಿಮರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ನಾವು ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಡೌನ್ ಸ್ಟ್ರೀಮ್ ಇಂಡಸ್ಟ್ರಿನ ಜಾಸ್ತಿ ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ 3 ವರ್ಷಗಳ ಒಳಗಡೆ, ಅಂದರೆ ಯಾವುದೇ ಒಂದು ಪ್ಲಾಸ್ಟಿಕ್ ಪಾರ್ಕ್ನ 3 ವರ್ಷದ ಒಳಗಡೆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ಕೂಡ ಲಾಂಚ್ ಮಾಡ್ತಿದ್ವಿ. ಇಲ್ಲಿ ಎಲ್ಲ ಚೆನ್ನಾಗಿದ್ರು ಕೂಡ ಒಂದೇ ಒಂದು ಪ್ರಾಬ್ಲಮ್ ಭಾರತಕ್ಕೆ ಏನಾಗ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಭಾರತದಲ್ಲಿ ಪ್ಲಾಸ್ಟಿಕ್ ವೇಸ್ಟ್
ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ಸ್ನ ಯಾವೆಲ್ಲ ರೀತಿಗಳಲ್ಲಿ ಮಾಡಬಹುದು ಅಂತ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ರೆ ಅನುಕೂಲವಾಗಬಹುದು. ಮೊದಲನೇ ವಿಷಯ ನೆಟ್ ನ್ಯೂಟ್ರಾಲಿಟಿ. ಇತ್ತೀಚೆಗೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರು MSPನ ಪ್ರಪೋಸ್ ಮಾಡಿದ್ದಾರೆ. MSP ಅಂದ್ರೇನು? ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಬಾಡಿಯಿಂದ ನೆಟ್ ನ್ಯೂಟ್ರಾಲಿಟಿ ಎನ್ಶೂರ್ ಮಾಡಬಹುದು ಅಂತ ಟ್ರೈ ಹೇಳ್ತಿದೆ. ಇದಕ್ಕೆ ಮುಂಚೆ ನಾವು ಮೊದಲನೇದಾಗಿ ನೆಟ್ ನ್ಯೂಟ್ರಾಲಿಟಿ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ರೈಟ್ ಟು ಇಂಟರ್ನೆಟ್ ಏನಿದೆ ಇದು ಕೂಡ ಒಂದು ಮೂಲಭೂತ ಹಕ್ಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಕ್ಸೆಸ್ ಪ್ರೊವೈಡರ್ ಆಗಿರ್ಬೋದು, ಸೊ ಯಾವುದೇ ರೀತಿಯಾದ ಕಂಟೆಂಟ್ ಮತ್ತು ಆ್ಯಪ್ಗಳನ್ನು ಬ್ಲಾಕ್ ಮಾಡಿಕೊಡ್ದು, ಮತ್ತು ಯಾರೋ ಕೆಲವರಿಗೆ ಮಾತ್ರ ಪ್ರಿಯಾರಿಟಿ ಕೊಟ್ಟು ಕೆಲವರನ್ನು ಪ್ರಿಯಾರಿಟಿ ಕೊಡದೇ ಅವರಿಗೆ ಅವಕಾಶಗಳನ್ನೇ ಕೊಡದೇ ಇರಬಾರ್ದು. ಸೊ ಹೀಗಾಗಿ ಯಾವುದೇ ಸೋರ್ಸ್ ಇದ್ರೂ ಪರವಾಗಿಲ್ಲ, ಎಲ್ಲರಿಗೂ ಸಮಾನವಾದ ಆಕ್ಸೆಸ್ ಕೊಡಬೇಕು, ಈಕ್ವಾಲಿಟಿಯನ್ನು ಎನ್ಶೂರ್ ಮಾಡಬೇಕಂತಾನೆ ನೆಟ್ ನ್ಯೂಟ್ರಾಲಿಟಿಯ ಉದ್ದೇಶ. ಸೊ ನೆಟ್ ನ್ಯೂಟ್ರಾಲಿಟಿ ಆದಾಗ ಅಂದರೆ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಕ್ಕಿದಾಗ ಏನು ಪಾಸಿಟಿವ್ಸ್ ಆಗ್ಬೋದು, ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಂಟರ್ನೆಟ್ ಸ್ಪೇಸ್ ಅಂತ ಏನು ಕರಿತೀವಿ ಇದು ಒಂದು ದೊಡ್ಡ ಸ್ಪೇಸ್ ಆಗಿದ್ದು ಇಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗೋದ್ರಿಂದ ಒಂದು ಡೆಮೋಕ್ರಟೈಸ್ ಆಗ್ತಿದೆ. ಇವಾಗ ಯಾರಿಗೆ ದುಡ್ಡಿದೆ ಅವ್ರು ಮಾತ್ರ ಕಂಟ್ರೋಲ್ ಮಾಡ್ತೀರಿ, ಯಾರ ಹತ್ರ ದುಡ್ಡಿಲ್ಲ ಅವ್ರಿಗೆ ಇದಕ್ಕೆ ಆಕ್ಸೆಸ್ ಕೂಡ ಸಿಗ್ತಿಲ್ಲ. ಸೊ ಆ ಇನ್ಈಕ್ವಾಲಿಟಿಯನ್ನು ಕಡಿಮೆ ಮಾಡಿ ಡೆಮೋಕ್ರಟೈಸ್ ಮಾಡ್ಬೋದು. ಎರಡನೇದಾಗಿ ISP ಮತ್ತು IAP ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಷ್ಟೊಂದ್ಸಲ ಒಂದು ಕಂಟೆಂಟ್ಗಳನ್ನು ಬ್ಲಾಕ್ ಮಾಡಿ ಗೇಟ್ಗಳ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅವ್ರ ಕಂಟ್ರೋಲ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಮತ್ತು ಎಲ್ಲರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ದೊಡ್ಡ ಕಂಪ್ನಿ ಆಗಿರ್ಬೋದು ಸಣ್ಣ ಕಂಪ್ನಿ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ದ ಸೋರ್ಸ್ ಎಲ್ಲರಿಗೂ ಈಕ್ವಲ್ ಆಕ್ಸೆಸ್ ಇರೋದ್ರಿಂದ ಎಲ್ಲ ಕಂಪ್ನಿಗಳು ಈವನ್ ಕೂಡ ಸ್ಮಾಲ್ ಕಂಪ್ನಿಗಳಿಗೆ ಗ್ರೋತ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮುಂದುವರೆದು ಎಲ್ಲರಿಗೂ ಈಕ್ವಲ್ ಆಕ್ಸೆಸ್ ಸಿಗ್ತಿರೋದ್ರಿಂದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ. ಆದರೆ ನೆಗೆಟಿವ್ ಏನು ಅಂತ ಹೇಳಿದ್ರೆ ಇನೋವೇಷನ್ ಕಡಿಮೆ ಆಗ್ತಾ ಹೋಗ್ಬೋದು, ಮತ್ತು ಕನ್ಸ್ಯೂಮರಿಗೆ ಚಾಯ್ಸಸ್. ಸೊ ನಾವೇನು ಮಾಡ್ತೀವಿ ಅಂದರೆ ಎಲ್ಲರೂ ಕೊಟ್ಟಾಗ, 10 ಜನನೂ ಕೊಟ್ಟಾಗ ಕ್ವಾಲಿಟಿ ಏನು ಅಂತ ಗೊತ್ತಾಗದಿರೋ ಕಾರಣಕ್ಕೆ ಕನ್ಸ್ಯೂಮರ್ಗಳು ಒಳ್ಳೆ ಚಾಯ್ಸ್ಗಳನ್ನು ಮಾಡೋಕ್ಕಾಗ್ತಿಲ್ಲ. ಅಷ್ಟೇ ಅಲ್ಲದೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರು ಬಿಗ್ ಕಂಪ್ನಿಗಳಿಗೆ ಸಪೋರ್ಟ್ ಮಾಡುವಾಗ ಅವರಿಗೆ ಹೆಚ್ಚಿನ ಹಣಕಾಸುಗಳು ಸಿಗ್ತಿತ್ತು. ಅವಾಗ ಅವರು ಬ್ರಾಡ್ಬ್ಯಾಂಡ್ ಸರ್ವಿಸಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇವಾಗ 5G ಟೆಕ್ನಾಲಜಿ ಆಗಿರ್ಬೋದು, ಬೇರೆ ಬೇರೆ ಅಡ್ವಾನ್ಸ್ ಟೆಕ್ನಾಲಜಿಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಅವ್ರಿಗೆ ಆಪರ್ಚುನಿಟಿ ಇತ್ತು. ಬಟ್ ಈಗ ಸ್ಮಾಲ್ ಮತ್ತು ಬಿಗ್ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರಿಂದ ಅವ್ರಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಬರ್ತಿಲ್ಲ. ಸೊ ಹೀಗಾಗಿ ಅವರು ಕೂಡ ಬ್ರಾಡ್ಬ್ಯಾಂಡ್ ಸರ್ವಿಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಮತ್ತು ಕಾಂಪಿಟೇಷನ್ ಕಡಿಮೆ ಆಗ್ತಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಈಕ್ವಲ್ ಆಕ್ಸೆಸ್ ಇರೋದ್ರಿಂದ ಕಾಂಪೀಟ್ ಮಾಡಿ ಏನು ಪ್ರಯೋಜನ ಇರುತ್ತೆ ಅನ್ನೋದು ಒಂದು ನೆಗೆಟಿವ್ ಥಿಂಗ್ಸ್ ಕೂಡ ಡೆವಲಪ್ ಆಗ್ಬೋದು. ಮುಂದುವರೆದು ಈ ಮಲ್ಟಿ ಸ್ಟೇಕ್ ಹೋಲ್ಡರ್ಸ್ ಬಾಡಿನಲ್ಲಿ ಟೆಲಿಕಾಮ್ ಸರ್ವಿಸ್ ಪ್ರೊವೈಡರ್ಸಿಂದ ಹಿಡಿದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಆಗಿರ್ಬೋದು, ರಿಸರ್ಚ್ ಆರ್ಗನೈಸೇಷನ್, ಕಂಟೆಂಟ್ ಪ್ರೊವೈಡರ್ಸ್, ಈ ರೀತಿ ಎಲ್ಲ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಕ್ತಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿಯ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಸೊ ಇವರು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ಗೆ ನೆಟ್ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ನೆಟ್ ನ್ಯೂಟ್ರಾಲಿಟಿ ವಿರುದ್ಧದ ಕಂಪ್ಲೇಂಟ್ಗಳನ್ನು ಬಂದರೆ ಹ್ಯಾಂಡಲ್ ಮಾಡ್ತಾರೆ. ಸೊ ಮುಂದುವರೆದು ನಮ್ಮ ಒಳ್ಳೆಯ ಪ್ರಾಕ್ಟೀಸಸ್ಗಳಿಗೆ ಒಂದು ರೆಪಾಸಿಟರಿಯಾಗಿ ಕೂಡ ಆ್ಯಕ್ಟ್ ಆಗುತ್ತೆ. ಮುಂದಿನ ವಿಷಯ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಅಥಾರಿಟಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಸ್ಟಬಲ್ ಬರ್ನಿಂಗಿಂದಾಗಿ ಅಂದರೆ ಈ ಕ್ರಾಪ್ ರೆಸಿಡ್ಯೂನ ಬರ್ನ್ ಮಾಡೋ ಕಾರಣದಿಂದಾಗಿ ನಾವು ಹೆಚ್ಚಿನ ಪೊಲ್ಯೂಷನ್ ಆಗ್ತಿದೆ, ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಜಾಸ್ತಿ ಹಾಕಿ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ಒಂದು ಅಥಾರಿಟಿನ ಎಸ್ಟಾಬ್ಲಿಷ್ ಮಾಡ್ತಿದೆ. ಸೊ ಈ ಅಥಾರಿಟಿ ಫಂಕ್ಷನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮೊದಲನೇದಾಗಿ ಸ್ಟಬಲ್ ಬರ್ನಿಂಗ್ ಅಂತ ಹೇಳಿದ್ರೆ, ಸೊ ನಾವು ರೈಸ್ ಬೆಳೆದ ನಂತರ ಆ ರೈಸ್ನ ಧಾನ್ಯಗಳನ್ನು ತೆಗೆದುಕೊಂಡ ಮೇಲೆ ಮಿಕ್ಕುವಂಥ ಹುಲ್ಲನ್ನು ಸುಡ್ತಿದ್ದೀವಿ. ಯಾಕೆ ಸುಡ್ತಿದ್ದೀವಿ? ನೆಕ್ಸ್ಟ್ ವಿಂಟರಲ್ಲಿ ನಾವು ಕ್ರಾಪ್ಗಳನ್ನು ಗ್ರೋ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸುಡ್ತಿದ್ದೀವಿ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಸುಡ್ತಿದ್ರೋದ್ರಿಂದ ಹೆಚ್ಚಿನ ಟಾಕ್ಸಿಕ್ ಪೊಲ್ಯೂಟೆಂಟ್ಸ್ಗಳು ಜನರೇಟ್ ಆಗ್ತದೆ, ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಬನ್ ಮೊನಾಕ್ಸೈಡು, ವೊಲೆಟೈಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಮತ್ತು ಕ್ಯಾನ್ಸರ್ ಬರುವಂಥ ಎಷ್ಟೊಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ಗಳು ಕೂಡ ರಿಲೀಸ್ ಆಗ್ತಿದೆ. ಇದರಿಂದ ಏನಾಗುತ್ತೆ, ಇಷ್ಟು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಷ್ಟೇ ಆಗಿದ್ರೆ ಸಾಯಿಲ್ ಫರ್ಟಿಲಿಟಿ ಕೂಡ ಕಡಿಮೆ ಆಗ್ತಿದೆ. ಅಲ್ಲಿ ಸಾಯಿಲಲ್ಲಿರುವಂಥ ಮೈಕ್ರೋಬ್ಸ್ ಆಗಿರ್ಬೋದು, ಮತ್ತು ಮಾಯಿಶ್ಚರ್ ಕಂಟೆಂಟ್ ಆಗಿರ್ಬೋದು, ಅದು ಕೂಡ ಕಡಿಮೆ ಆಗ್ತಿದೆ. ಸೊ ಇದರಿಂದ ಸಾಯಿಲ್ ಫರ್ಟಿಲಿಟಿ ಕೂಡ ಕಡಿಮೆ ಆಗುತ್ತೆ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಕೂಡ ಯಾಕೆ ನಾವು ಸ್ಟಬಲ್ ಬರ್ನಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೆಚ್ಚಿನ ರೈಸ್ ಪ್ರೊಡಕ್ಷನ್ ಆಗ್ತಿದೆ ಆ ಒಂದು ಪ್ರದೇಶಗಳಲ್ಲಿ. ಯಾಕಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ರೈಸ್ ಮತ್ತು ವೀಟಿಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಕೊಡೋದ್ರಿಂದಾಗಿ ರೈಸ್ ಕಲ್ಟಿವೇಷನ್ ಜಾಸ್ತಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ, ಸೊ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹೆಚ್ಚಿನ ಗ್ರೌಂಡ್ ವಾಟರ್ ಯೂಸ್ ಮಾಡೋದ್ರಿಂದಾಗಿ, ಸೊ ಅವರು ಒಂದು ರೂಲ್ಸ್ ಪ್ರಕಾರ ಜೂನ್ನಲ್ಲೇ ಸೋಯಿಂಗ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಸೊ ಅಂದರೆ ಸೋಯಿಂಗ್ ಪೀರಿಯಡ್ ಏನಿದೆ ಆ್ಯಕ್ಚುಯಲ್ ಪೀರಿಯಡ್ಗಿನ್ನ ಡಿಲೇ ಮಾಡ್ತಿರೋ ಕಾರಣದಿಂದಾಗಿ, ಸೊ ಜೂನಲ್ಲಿ ಸೋಯಿಂಗ್ ಶುರುವಾಗುತ್ತೆ. ಅಂದರೆ ಜೂನ್ ಟೈಮ್ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಗೊತ್ತಿರ್ಬೋದು, ಇದು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ನ ರಿಟ್ರೀವಲ್ ಟೈಮ್ ಆಗೋಗ್ಬಿಡುತ್ತೆ. ಆಗ ರಿಟ್ರೀವಲ್ ಆಗುವಂಥ ಸಂದರ್ಭಗಳಲ್ಲಿ ಈ ಒಂದು ಪೊಲ್ಯೂಟೆಂಟ್ಸ್ ಏನಿರುತ್ತೆ, ಇದು ಆಟೋಮೆಟಿಕ್ಲಿ ಡೆಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಮೂರನೇ ವಿಷಯ ಏನಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಯೂಸ್ ಮಾಡ್ತಿರುವಂಥ ಟೆಕ್ನಾಲಜಿ ಏನಿದೆ ರೈಸ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅದರಲ್ಲಿ ಬರೀ ಧಾನ್ಯಗಳನ್ನ ಮಾತ್ರ ಪಡ್ಕೊಂಡು ಹುಲ್ಗಳನ್ನು ಸಂಪೂರ್ಣವಾಗಿ
ಮುಂದುವರೆದು ಪ್ರತಿಯೊಂದು ಪ್ರದೇಶಗಳಲ್ಲಿ ಎಲ್ಲಿ ಈ ರೀತಿ ಸ್ಟಬಲ್ ಬರ್ನಿಂಗ್ ಮಾಡ್ತಿರ್ತಾರೆ ಅಲ್ಲಿ ಕಂಟ್ರೋಲ್ ರೂಮ್ಗಳನ್ನು ಎಸ್ಟಾಬ್ಲಿಷ್ ಮಾಡುವ ಮುಖಾಂತರ ನಾವು ಯಾವುದೇ ರೀತಿಯಾದ ಫಾರ್ಮರ್ಸ್ ಬರ್ನ್ ಮಾಡಿದ ರೀತಿ ನೋಡ್ಕೊಳ್ಬೋದು. ಎರಡನೇದಾಗಿ ಫಾರ್ಮ್ ಮಿಷನರಿ ಬ್ಯಾಂಕ್ಸ್ ಅಂತ ಕೂಡ ಮಾಡ್ಬೋದು. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಮಿಕ್ಕಿರುವಂಥ ಹುಲ್ಗಳನ್ನು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರು ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ರೀಪ್ರೊಡಕ್ಷನ್ಸ್ಗೆ ಯೂಸ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಟರ್ಬೋ ಆಪಿಸಿಡರ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಧಾನ್ಯಗಳನ್ನು ಪಿಕ್ ಮಾಡಿಕೊಂಡು ಅಲ್ಲಿರುವಂಥ ಹುಲ್ಗಳನ್ನು ಅದೊಂದು ಕವರ್ ಥರ ಸ್ಪ್ರೆಡ್ ಮಾಡಿಬಿಡುತ್ತೆ. ಮತ್ತು ಮಾಡುವಂಥ ಸಮಯದಲ್ಲಿ ಡ್ರಿಲ್ ಮಾಡಿ ಭೂಮಿ ಒಳಗಡೆ ಬೇರೆ ಬೇರೆ ಸೀಡ್ಗಳನ್ನು ಇನ್ಸ್ಟಾಲ್ ಮಾಡಿಬಿಡುತ್ತೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಸೋಯಿಂಗ್ ಬೇಕಾಗಿರುವಂಥ ಸೀಡು ಆಗುತ್ತೆ, ಆರ್ಗ್ಯಾನಿಕ್ ಮ್ಯಾನ್ಯೂರ್ ಕೂಡ ತಯಾರಾಗುತ್ತೆ. ಮುಂದುವರೆದು ಸ್ಟಬಲ್ ಬರ್ನಿಂಗ್ನ ಮೆಷರ್ ಮಾಡೋದಕ್ಕೋಸ್ಕರ ಸಫರ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀವಿ. ಸಫರ್ ಅಂತ ಹೇಳಿದ್ರೆ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಮತ್ತು ವೆದರ್ ಫೋರ್ಕಾಸ್ಟಿಂಗ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಇದು ಮೆಜಾರಿಟಿ ಸಿಟೀಸ್ಗಳಲ್ಲಿ ಯಾವ ರೀತಿ ಪೊಲ್ಯೂಷನ್ ಇದೆ, ಪೊಲ್ಯೂಷನ್ ಲೆವೆಲ್ ಎಷ್ಟು ಅಂತ ಮೆಷರ್ ಮಾಡುತ್ತೆ. ಇದನ್ನು ಮಿನಿಸ್ಟ್ರಿ ಆಫ್ ಅರ್ಥ್ ಸೈನ್ಸಸ್ ಅವರು ಇನ್ಸ್ಟಾಲ್ ಮಾಡಿದ್ದಾರೆ. ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಸ್ಯಾಟ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಯೂಸ್ ಮಾಡುವಂಥ ಮುಖಾಂತರ ಸೊ ಯಾವ ರೀತಿ ಯಾವ್ಯಾವ ಪ್ರದೇಶಗಳಲ್ಲಿ ಎಷ್ಟು ಏರ್ ಪೊಲ್ಯೂಷನ್ ಇದೆ ಅಂತ ಹೇಳಿ ಎಕ್ಸ್ಪೆಷಲಿ ಸಿಟಿಗಳಲ್ಲಿ ಇದರ ಲೆವೆಲ್ಗಳನ್ನು ಮೆಷರ್ ಮಾಡ್ತಾರೆ. ಸೊ ಮುಂದುವರೆದು ನಾನು ಹೇಳಿರೋ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಪ್ರಿವೆನ್ಷನ್ ಕಂಟ್ರೋಲ್ ಅಥಾರಿಟಿಯನ್ನು ಸುಪ್ರೀಂ ಕೋರ್ಟ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಲಾಂಚ್ ಮಾಡ್ತಿದೆ. ಇವರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ರೀತಿಯಾದ ಸ್ಟಬಲ್ ಬರ್ನಿಂಗ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಸೊ ಮೋಟೋ ತಾವೇ ಕೇಸ್ಗಳನ್ನ ತೆಗೆದುಕೊಳ್ಬಹುದು ಅಥವಾ ಕಂಪ್ಲೇಂಟ್ ಕೂಡ ಬಂದಾಗ ತೆಗೆದುಕೊಳ್ಬಹುದು. ಮುಂದುವರೆದು ಇವರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ವೆಹಿಕಲಿಂದ ಆಗುವಂಥ ಪೊಲ್ಯೂಷನ್ನ ಕಡಿಮೆ ಮಾಡಬೇಕು. ಮತ್ತು BS6 BS4 ಈ ಥರ ಯಾವುದು ಯುರೋ ನಾರ್ಮ್ಸ್ನ ಫಾಲೋ ಮಾಡ್ತೀವಿ ಭಾರತ, ಆ ಫ್ಯೂಯಲ್ ಕ್ವಾಲಿಟಿ ಕಂಪ್ಲೈನ್ಸ್ ಆಗಬೇಕು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದ ಪೊಲ್ಯೂಷನಿಂದ ಹೆಚ್ಚಿನ ಅವಘಡಗಳಾಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು. ಮುಂದಿನ ವಿಷಯ ಲೇಬರ್ ರಿಫಾರ್ಮ್ಸ್ ಆ್ಯಂಡ್ ಡೈಲ್ಯೂಷನ್ ಅಗ್ರಿಕಲ್ಚರ್ ಬಿಲ್ಸ್. ಸೊ ಇವು ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಮೂರೂ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದಕ್ಕೋಸ್ಕರ ನಾವು ಟ್ರೆಂಡಿಂಗ್ ಟಾಪಿಕ್ ವೀಡಿಯೋಗೆ ಅಪ್ಲೋಡ್ ಮಾಡ್ತೀವಿ. ಲೇಬರ್ ರಿಫಾರ್ಮ್ಸ್ ಆ್ಯಂಡ್ ಡೈಲ್ಯೂಷನ್ ನೀವು ಮಂಡೇ ನೋಡ್ಬೋದು, ಅಗ್ರಿಕಲ್ಚರ್ ಬಿಲ್ಸ್ನ ಟ್ಯೂಸ್ಡೇ ನೋಡ್ಬೋದು. ಮುಂದಿನ ವಿಷಯ, ವರ್ಲ್ಡ್ ಬ್ಯಾಂಕ್ ಅವರು ನಮಗೆ COVID-19 ಹ್ಯಾಂಡಲ್ ಮಾಡೋದಕ್ಕೋಸ್ಕರ $1 billion ಅಂದರೆ $1 billion ನಮಗೆ ಸಾಲವನ್ನು ಕೊಟ್ಟಿರ್ತಾರೆ. ಆದರೆ ಈ ಸಾಲ ಕೊಟ್ಟಿದ ನಂತರ ಇವಾಗ ವರ್ಲ್ಡ್ ಬ್ಯಾಂಕ್ ಅವರು ಒಂದು ಕ್ರೈಟೀರಿಯಾನ ಹೇಳ್ತಿದ್ದಾರೆ. ಏನಂತ ಹೇಳಿದ್ರೆ ಭಾರತ ಸರ್ಕಾರ ಯೂನಿವರ್ಸಲ್ ಎಲಿಜಿಬಿಲಿಟಿಯನ್ನು ಫಾಲೋ ಮಾಡಬೇಕು ಪ್ರೊಕ್ಯೂರ್ಮೆಂಟ್ ವಿಷಯಕ್ಕೆ ಬಂದಾಗ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಯಾವುದೇ ಒಂದು ವಸ್ತುಗಳನ್ನು ಅಥವಾ ಯಾವುದೇ ಒಂದು ಸರ್ವಿಸ್ಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಭಾರತೀಯರಿಂದನೇ ಪಡ್ಕೋಬೇಕು. ಅಂದರೆ ಇತ್ತೀಚೆಗೆ ನಮ್ಮಲ್ಲಿ ಗೊತ್ತಿರ್ಬೋದು ನಿಮಗೆ, ಆತ್ಮನಿರ್ಭರ್ ಭಾರತ ಅಥವಾ ಮೇಕ್ ಇನ್ ಇಂಡಿಯಾದಲ್ಲಿ ನಾವು MSMEಗಳಿಂದ ಇಷ್ಟು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ಗಳಿಂದ ಇಷ್ಟು, ಸ್ಟಾರ್ಟ್ಅಪ್ಸ್ಗಳಿಂದ ಇಷ್ಟು, ಮಿನಿಮಮ್ ಪರ್ಚೇಸ್ ಮಾಡಬೇಕು ಅಂತ ಸ್ಕೀಮ್ಸ್ಗಳಲ್ಲಿ ಒಂದು ಮ್ಯಾಂಡೇಟ್ ಮಾಡ್ತಿದ್ದೀವಿ. ಈಗ ವರ್ಲ್ಡ್ ಬ್ಯಾಂಕ್ ಹೇಳೋ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ರೆ, ಸೊ ನಾವು ಈ ಸಂದರ್ಭಗಳಲ್ಲಿ ಪಡ್ಕೊಂಡಿರುವಂಥ ಲೋನ್ ಯುಟಿಲೈಸ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ MSMEಗಳನ್ನು ಅಥವಾ PSUಗಳನ್ನು ಸ್ಟಾರ್ಟ್ಅಪ್ಸ್ಗಳಿಗೆ ಅಷ್ಟೇ ರೆಸ್ಟ್ರಿಕ್ಟ್ ಮಾಡಿದರೆ ಫಾರಿನ್ ಕಂಪ್ನಿಗಳಿಂದ ಕೂಡ ಪರ್ಚೇಸ್ ಮಾಡಬೇಕು, ಪ್ರಿಫರೆನ್ಸ್ ಭಾರತದ ಕಂಪ್ನಿಗಳಿಗೆ ಕೊಡ್ತಾರೆ, ಎಲಿಜಿಬಲ್ ಇರುವಂಥ ಎಲ್ಲ ಫಾರಿನ್ ಕಂಪ್ನಿಗಳು ಕೂಡ ನಾವು ಆದ್ಯತೆ ಕೊಡಬೇಕು ಅನ್ನೋದ್ರ ಮುಖಾಂತರ ವರ್ಲ್ಡ್ ಬ್ಯಾಂಕು ತಾನು ಕೊಟ್ಟಿರುವಂಥ ಲೋನಿಗೆ ಒಂದು ಕಂಡೀಷನ್ ಹಾಕಿದೆ.